ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಓಕೆ, ನಾನು ಈಶ್ವರ್ ಗಿರಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಮ್ಮ ಹಿಂದಿನ ಕ್ಲಾಸಸ್ ಅಲ್ಲಿ ನಾವು ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇದೇ ನಮ್ಮ ಸೀರೀಸ್ ನಲ್ಲಿ. ಸೊ ಇವತ್ತು ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ಸ್ ನ ಹೇಗೆ ಕಂಡು ಹಿಡ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ನನ್ನ ಕ್ವಾಲಿಫಿಕೇಶನ್ ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್. ಮತ್ತೆ ಅದಾದ್ಮೇಲೆ ಟೆಕ್ ಮಹೀಂದ್ರ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡಿದೆ. ಸೊ ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಓಕೆ, ಈಗ ಸದ್ಯಕ್ಕೆ ನಾನು ಅನ್ಅಕಾಡೆಮಿ ಪ್ಲಸ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ನನ್ನ ಈ ವಿಡಿಯೋಸ್ ಇಷ್ಟ ಆದಲ್ಲಿ, ನೀವೇನಾದ್ರೂ ನನ್ನ ಡೈಲಿ ನನ್ನ ಲೈವ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ ನೀವು SK10 ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ಸೊ ನೀವು ಲೈವ್ ಕ್ಲಾಸ್ ಸಬ್ಸ್ಕ್ರೈಬ್ ಆಗ್ಬಹುದು. ಓಕೆ, ಸೊ ನಿಮ್ಗೆ 10% ಆಫ್ ಸಿಗುತ್ತೆ. ಓಕೆ, ಸೊ ಸರಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಾರಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಕ್ವೇರ್ ರೂಟ್ಸ್ ಮತ್ತೆ ಕ್ಯೂಬ್ ರೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಮ್ಗೆ ಗೊತ್ತಿದೆ ನಮ್ ಸ್ಕ್ವೇರ್ಸ್ ಬಗ್ಗೆ, ಹೇಗ್ ಸ್ಕ್ವೇರ್ಸ್ ಕಂಡುಹಿಡಿಬೇಕು ಏನು ಅಂತ ಹೇಳಿ ನಾವು ಶಾರ್ಟ್ ಕಟ್ ನೋಡಿದ್ವಿ. ಸೊ ಫ್ರೆಂಡ್ಸ್, ನೀವು ಅಟ್ ಲೀಸ್ಟ್ 20 ವರ್ಗು ಕ್ಯೂಬ್ ಗೊತ್ತಾದ್ರೆ ಸಾಕು ನಿಮ್ಗೆ. ಓಕೆ, ಆಕ್ಚುಲಿ ಮತ್ತೆ ಕ್ಯೂಬ್ ಕಂಡುಹಿಡಿಯೋದು ಸ್ವಲ್ಪ ಟ್ರಿಕಿ ಇದೆ, ಬಟ್ ಸ್ಕ್ವೇರ್ಸ್ ಬಗ್ಗೆ ಶಾರ್ಟ್ ಕಟ್ ಹೇಳಿದೀನಿ. ಓಕೆ, ಮತ್ತೆ ನಿಮ್ಗೆ ಕ್ಯೂಬ್ ರೂಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಸ್ಕ್ವೇರ್ ರೂಟ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ ನೋಡಿ. ಓಕೆ, ಫಸ್ಟ್ ಕ್ಯೂಬ್ ರೂಟ್ಸ್ ಗಿಂತ ಮುಂಚೆ, ಓಕೆ, ನನಗೆ ಇಲ್ಲಿ ಹೇಳಿ ಫ್ರೆಂಡ್ಸ್, ಕ್ಯೂಬ್ ಅಂತಂದ್ರೇನು, ಕ್ಯೂಬ್ ಅಂತಂದ್ರೇನು? ಫಸ್ಟ್ ಕ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದೇ ಒಂದು ಸಂಖ್ಯೆನ ನಾವು 3 ಸತೆ ಗುಣಾಕಾರ ಮಾಡಿದ್ರೆ ಅದನ್ನ ಕ್ಯೂಬ್ ಅಂತಿದ್ರೆ, ಆಯ್ತಾ? ಸೊ ಯಾವುದೇ ಒಂದು ಸಂಖ್ಯೆನ 3 ಸತೆ ಗುಣಾಕಾರ ಮಾಡಿದ್ರೆ, ಈಗ ನೋಡಿ 2 ಕ್ಯೂಬ್ ಅಂತಂದ್ರೇನು, ಇದು 2 × 2 × 2 ಸರಿನಾ? 2 ಕ್ಯೂಬ್ ಎಷ್ಟ್ ಆಗುತ್ತೆ? ಹಾಗಾದ್ರೆ 8 ಆಗುತ್ತೆ. ಸರಿನಾ? ಕ್ಯೂಬ್ ಅಂತಂದ್ರೆ ಏನು ನೋಡಿ, ಈ ತರ ಇದನ್ನ ನಾವು ಕ್ಯೂಬ್ ಅಂತೀವಿ. ಓಕೆ, ಓಕೆ, ಸೊ ನೀವೇನಾದ್ರೂ ಕಟ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ಪೀಸಸ್ ಬರ್ತಾವೆ, ಇಲ್ಲಿ ಇಲ್ಲಿ 8 ಪೀಸಸ್ ಬರ್ತಾವೆ. ಓಕೆ, ಅದೇ ರೀತಿ 3 ಕ್ಯೂಬ್ ಇದ್ರೆ, 3 ಕ್ಯೂಬ್ಸ್ ಇದ್ರೆ ಹೇಗೆ? 3 ಕ್ಯೂಬ್ಸ್ ನೋಡಿ, ಸಾರಿ, ಓಕೆ, ಸೊ ಈಗ 3 ಕ್ಯೂಬ್ಸ್ ಅಂತಂದ್ರೆ ಟೋಟಲ್ ಇಲ್ಲಿ ಎಷ್ಟು ಪೀಸಸ್ ಬರ್ತವೆ? 3 ಕ್ಯೂಬ್ ಅಂದ್ರೆ ಇಲ್ಲಿ, ಸೊ ಟೋಟಲ್ 27 ಪೀಸಸ್ ಬರುತ್ತೆ. ಓಕೆ, ಇದನ್ನ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಸೊ ಈಗ ಆದ್ರೆ 27 ಕೊಟ್ರೆ ಅದ್ರ ಕ್ಯೂಬ್ ರೂಟ್ ಅನ್ನ ನಾವು ಈ ತರ ಮೆನ್ಷನ್ ಮಾಡ್ತೀವಿ. ಓಕೆ, ಈಗ 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64 ಆಗುತ್ತೆ, 5 ಕ್ಯೂಬ್ 5 ಇದ್ಲೆ 25, 25 ಇದ್ಲೆ 125. ಓಕೆ, ಯಾವ ಸಂಖ್ಯೆನ 3 ಸತಿ ಗುಣಾಕಾರ ಮಾಡ್ತೀವಿ ಅದನ್ನ ನಾವು ಘನ ಸಂಖ್ಯೆ ಅಥವಾ ಕ್ಯೂಬ್ಸ್ ಅಂತೀವಿ. ಓಕೆ, ನೆಕ್ಸ್ಟ್ 6 ಕ್ಯೂಬ್ ಎಷ್ಟ್ ಆಗುತ್ತೆ? 216 ಆಗುತ್ತೆ. ಸರಿನಾ? 7 ಕ್ಯೂಬ್ 3 4 3 ಆಗುತ್ತೆ. ನೆಕ್ಸ್ಟ್ 8 ಕ್ಯೂಬ್ 5 1 2. ನೆಕ್ಸ್ಟ್ 9 ಕ್ಯೂಬ್ 7 29. ನೆಕ್ಸ್ಟ್ 10 ಕ್ಯೂಬ್ 1000 ಆಗುತ್ತೆ. ಓಕೆ ಫ್ರೆಂಡ್ಸ್, ಸರಿ. ಸೊ ಹಾಗಾದ್ರೆ ಇವತ್ತು ಅದ ಈಗಿನ ಕ್ಲಾಸಸ್ ಅಲ್ಲಿ ನಾವು ಕ್ಯೂಬ್ ರೂಟ್ಸ್ ನ ಹೇಗ್ ಕಂಡಿಡಿಬೇಕು ಅನ್ನೋದನ್ನ ನಾವು ನೋಡೋಣ. ಓಕೆ, ಈಗ ಹೇಳಿ. ಸರಿ, ಈಗ ನೋಡಿ ಫ್ರೆಂಡ್ಸ್, ಇದನ್ನ ಓಕೆ, 1 ಕ್ಯೂಬ್ ಏನಾಗತ್ತೆ? 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, ಅದೇ ರೀತಿ 10 ಕ್ಯೂಬ್ 1000 ಆಗುತ್ತೆ. ಓಕೆ, ಸರಿ. ಈಗ ನಾನು ಕ್ಯೂಬ್ ರೂಟ್ ನ ಹೇಗ್ ಕಂಡುಹಿಡಿಬೇಕು, ಈ 1 1 1 3 3 1 ಯಾವ್ದ್ರದ್ದು ಕ್ಯೂಬ್ ರೂಟ್ ಆಗುತ್ತೆ ಅಂತ ನಾನು ನೋಡ್ಬೇಕಾದ್ರೆ, ಇದಕ್ಕೆ ಟ್ರಿಕ್ ಏನು, ಈ ಲಾಸ್ಟ್ 3 ನಂಬರ್ ಏನಿದೆ ಅಲ್ಲ, ಇದನ್ನ ಬಿಟ್ಬಿಡಿ. ಸರಿನಾ? ಲಾಸ್ಟ್ ಈ 3 ನಂಬರ್ಸ್ ಏನಿದೆಲ್ಲ, ಇದನ್ನ ಇಗ್ನೋರ್ ಮಾಡ್ಬೇಕು. ಸೊ ಹಾಗಾದ್ರೆ ಈ 3 ನಂಬರ್ಸ್ ಇಗ್ನೋರ್ ಮಾಡಿದ್ರೆ ನಮ್ಗೆ ಇಲ್ಲಿ ಸಿಗೋದೇನು? 1. ಚೆಕ್ ಮಾಡಿ,
ಈ ಒನ್ ಈ ಒನ್ ಯಾವ್ದ್ರ ಒಳಗ್ ಬರುತ್ತೆ? ಒನ್ ನೋಡಿ, ಒನ್ ಮತ್ತೆ ಏಟ್ ಒಳಗ್ ಬರುತ್ತಲ್ಲ, ಅಂದ್ರೆ ಒನ್ ಮತ್ತೆ ಏಟ್ ಅಲ್ಲಿದೆ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ನಂಬರ್ ಏನ್ ಬರುತ್ತೆ? ಫಸ್ಟ್ ನಂಬರ್ ಏನ್ ಬರುತ್ತೆ? ಒನ್ ಬರುತ್ತೆ ಇಲ್ಲಿ. ಫಸ್ಟ್ ನಂಬರ್ ಒನ್ ಬರುತ್ತೆ, ಸರಿನಾ? ಓಕೆ. ಇನ್ನ ಕೊನೆಗೆ ಈ ತ್ರೀ ಡಿಜಿಟ್ ಏನಿದೆಲ್ಲ ಇಲ್ಲಿ ಕೊನೆಗೆ ಏನ್ ಬರುತ್ತೆ ನೋಡಿ, ಕೊನೆಗೆ ಒನ್ ಇದೆ. ಸೊ ಹಾಗಾದ್ರೆ ಚೆಕ್ ಮಾಡಿ, ಕ್ಯೂಬ್ ರೂಟ್, ನಾವು ಕ್ಯೂಬ್ ರೂಟ್ ಅಲ್ಲಿ ಒನ್ ಇದ್ರೆ ಅದ್ರ ರೂಟ್ ಕ್ಯೂಬ್ ರೂಟ್ ಒನ್ ಇರುತ್ತೆ, ಏಟ್ ಇದ್ರೆ ಅದ್ರ ಕ್ಯೂಬ್ ರೂಟ್ ಟೂ ಇರುತ್ತೆ, ಲಾಸ್ಟ್ ಗೆ ಸೆವೆನ್ ಇದ್ರೆ ತ್ರೀ ಇರುತ್ತೆ, 64 ಅಂದ್ರೆ 4 ಇದ್ರೆ 4 ಬರುತ್ತೆ, 5 ಇದ್ರೆ 5 ಬರುತ್ತೆ, 6 ಇದ್ರೆ 6 ಇರುತ್ತೆ, 3 ಇದ್ರೆ ಅದ್ರ ರೂಟ್ 7, 2 ಇದ್ರೆ 8 ಆಗುತ್ತೆ, 9 ಇದ್ರೆ 9, 0 ಇದ್ರೆ ಓಕೆ ಅದ್ರ ಲಾಸ್ಟ್ ಗೆ 10 ಬರುತ್ತೆ. ಓಕೆ, ಸೊ ಈಗ ನಾವು ಅಬ್ಸರ್ವ್ ಮಾಡಿ ನಾವೇನ್ ಮಾಡ್ಬೇಕು, ಫಸ್ಟ್ ತ್ರೀ ಇಗ್ನೋರ್ ನ ಸಾರಿ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ನಂಬರ್ ಏನಿದೆ ಇದು ಚೆಕ್ ಮಾಡಿ, ಯಾವ್ದ್ರ ನಡುವೆ ಬರುತ್ತೆ? ಒನ್ ಮತ್ತೆ ಏಟ್ ನಡುವೆ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇದು ಒನ್ ಆಗಿರುತ್ತೆ. ಸೊ ಕ್ಯೂಬ್ ರೂಟ್ ಆಫ್ ಒನ್ ಏನಾಗುತ್ತೆ? ಕ್ಯೂಬ್ ರೂಟ್ ಆಫ್ ಒನ್ ಒನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತ್ರೀ ಡಿಜಿಟ್ ಅಲ್ಲಿ ಕೊನೆಗೆ ಏನಿದೆ ಅಲ್ಲ, ಇಲ್ಲಿ ಕೊನೆಗೆ ಒನ್ ಇದೆ. ಸೊ ಹಾಗಾದ್ರೆ ಒನ್ ಇದ್ರೆ ಅದು ಒನ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 1331 ಒನ್ ಬರುತ್ತೆ. ಸರಿ, ಇನ್ನೊಂದು ನೋಡೋಣ, ಕ್ಯೂಬ್ ರೂಟ್ ಆಫ್ 3375. ಸೊ ಕ್ಯೂಬ್ ರೂಟ್ ಆಫ್ 3375 ಇದ್ದಾಗ ನಾವೇನ್ ಮಾಡ್ಬೇಕು, ಈ ಮೂರು ನಂಬರ್ ಇದೆಲ್ಲ ಇದನ್ನ ಇಗ್ನೋರ್ ಮಾಡ್ಬೇಕು, ಸರಿನಾ? ಈಗ ನೋಡಿ ಇಲ್ಲಿ ಫಸ್ಟ್ ನಂಬರ್ ಏನಿದೆಲ್ಲ ಮೂರು, ಈ ಮೂರು ಯಾವ್ದ್ರ ನಡುವೆ ಬರುತ್ತೆ? ಈ ಮೂರು ಒಂದು ಮತ್ತೆ ಎಂಟರ ನಡುವೆ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಇದ್ರ ಕನಿಷ್ಠ ಚಿಕ್ಕ ವ್ಯಾಲ್ಯೂ ತಗೋಬೇಕು, ಚಿಕ್ಕದ ಯಾವ್ದಿದೆ? ಒನ್, ಸರಿನಾ? ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಒನ್ ಬರುತ್ತೆ. ಇನ್ನ ಇಲ್ಲಿ ಫೈ ಇದೆ ಅಲ್ಲ, ಯೂನಿಟ್ ಡಿಜಿಟ್ ನೋಡಿ, ಫೈ ಇದೆ. ಸೊ ಫೈ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಯೂನಿಟ್ ಡಿಜಿಟ್ ಫೈ ಇತ್ತು ಅಂದ್ರೆ ಅಲ್ಲಿ ಇದು ಫೈ ಬರುತ್ತೆ, ಸರಿನಾ? ಹಾಗಾದ್ರೆ ಇದು 15 ಬರುತ್ತೆ, ಸರಿನಾ? ಓಕೆ, ಏನ್ ಮಾಡ್ಬೇಕು, ಫಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಓಕೆ, ಫಸ್ಟ್ ತ್ರೀ ಏನಿದೆಲ್ಲ, ಈ ತ್ರೀ ಇದು ಯಾವ್ದ್ರ ನಡುವೆ ಬರುತ್ತೆ? ಒನ್ ಮತ್ತೆ ಒನ್ ಮತ್ತೆ ಏಟ್ ನಡುವೆ ಬರುತ್ತೆ. ಸೊ ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ನಾವು ತಗೋಬೇಕು. ಇದು ನೋಡಿ, ಇದು ಕ್ಯೂಬ್ ಆದ್ರೆ ಇದು ಕ್ಯೂಬ್ ರೂಟ್ ಆಗುತ್ತೆ, ಸರಿನಾ? ಇದು ಕ್ಯೂಬ್ ಆದ್ರೆ ಇದು ಕ್ಯೂಬ್ ರೂಟ್ ಆಗುತ್ತೆ. ಸರಿ, ಇನ್ನೊಂದು ಕ್ವಶನ್ ನಾನು ಹಾಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. 5832 ನಾನು ಅಬ್ಸರ್ವ್ ಮಾಡಿದಾಗ 5832 ದಲ್ಲಿ ಲಾಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಓಕೆ, ಈ ಫೈವ್ ನೋಡಿ ಯಾವ್ದ್ರ ಒಳಗೆ ಬರುತ್ತೆ? ಈ ಫೈವ್ ಒನ್ ಮತ್ತೆ ಏಟ್ ಒಳಗ್ ಬರುತ್ತೆ. ಹಾಗಾದ್ರೆ ಮಿನಿಮಮ್ ಒನ್ ಇದೆ ಅಲ್ಲ, ಸೊ ಅದ್ರ ಕ್ಯೂಬ್ ರೂಟ್ ಏನು? ಒನ್. ಓಕೆ, ನೆಕ್ಸ್ಟ್ ಇಲ್ಲಿ ಟೂ ಇದೆ ಅಲ್ಲ, ಈ ಟೂ ಟೂ ಚೆಕ್ ಮಾಡಿ, ಇಲ್ಲಿ ಟೂ 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 ಎಲ್ಲಿದೆ? ಹಾ, ಟೂ ಇಲ್ಲಿದೆ, ಸರಿನಾ? ಟೂ ಟೂ ಅದ್ರ ರೂಟ್ ಏನ್ ಬರುತ್ತೆ? ಏಟ್ ಬರುತ್ತೆ, ಸರಿ ಆಯ್ತಾ? ಸೊ ಹಾಗಾದ್ರೆ ಇದೇನಾಗುತ್ತೆ? 18 ಆಗುತ್ತೆ, ಸರಿನಾ? 18 ಆಗುತ್ತೆ. ಓಕೆ, ಸರಿ, ಫಸ್ಟ್ ಡಿಜಿಟ್ ಈ ಫೈವ್ ನೋಡಿ ಯಾವ್ದ್ರ ಒಳಗ್ ಬರುತ್ತೆ? ಒನ್ ಮತ್ತೆ ಏಟ್ ಒಳಗ್ ಬರುತ್ತೆ. ಸೊ ಹಾಗಾದ್ರೆ ನಾವು ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಒನ್ ತಗೋಬೇಕು. ಓಕೆ, 8 ರಿಂದ 27 ಬಂದ್ರೆ ಅವಾಗ ಟೂ ತಗೋಬೇಕು, 27 to 64 ನಡುವೆ ಬಂದ್ರೆ ತ್ರೀ ತಗೋಬೇಕು, 64 to 125 ನಡುವೆ ಬಂದ್ರೆ ಫೋರ್ ತಗೋಬೇಕು. ಓಕೆ, ಸರಿನಾ? 125 to 260 ನಡುವೆ ಬಂದ್ರೆ ಫೈವ್ ತಗೋಬೇಕು, ಸರಿನಾ? ಓಕೆ, ಸರಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ನಾ ಏನ್ ಹೇಳಿದ್ದೆ, ಲಾಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಸೊ ಹಾಗಾದ್ರೆ ಇದನ್ನ ಇಗ್ನೋರ್ ಮಾಡಿ. ಇನ್ನ 12 ಯಾವ್ದ್ರ ಒಳಗೆ ಬರುತ್ತೆ ಚೆಕ್ ಮಾಡಿ, 12 ಯಾವ್ದ್ರ ಒಳಗ್ ಬರುತ್ತೆ? 12 8 ಮತ್ತೆ 27 ಒಳಗ್ ಬರುತ್ತೆ. ಹಾಗಾದ್ರೆ 8 ನೋಡಿ ರೂಟ್ ಏನು? ಇದು 2, ಸರಿನಾ? ಓಕೆ, ಸೊ ಹಾಗಾದ್ರೆ ಇಲ್ಲಿ 7 ಇದೆ, 7 ಚೆಕ್ ಮಾಡಿ, 7 ಇಲ್ಲಿದೆ ನೋಡಿ, 7 ಇಲ್ಲಿದೆಲ್ಲ. ಸೊ ಹಾಗಾದ್ರೆ 7 ಇದ್ರೆ ಅದ್ರ ರೂಟ್ ಏನ್ ಬರುತ್ತೆ? 3 ಬರುತ್ತೆ, ಸರಿನಾ? ಇದು ಆನ್ಸರ್ ಏನು? 23, ಸರಿನಾ? ಆನ್ಸರ್ 23. ಓಕೆ, ವೆರಿ ಗುಡ್. ಸೊ ಈಗ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ, ಕೆಲವರಿಗೆ ಒಂದೇ ಅಟೆಂಪ್ಟ್ ಅಲ್ಲಿ ಅರ್ಥ ಆಗುತ್ತೆ, ಕೆಲವರಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ, ಪರವಾಗಿಲ್ಲ. ಓಕೆ, ಸೊ ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನಾವ್ ಯಾವತ್ತು ಲಾಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಇಲ್ಲಿ 7 ಇದೆ ಅಂತಂದ್ರೆ, 7 ಇದೆ ಅಲ್ಲ, 7 ಇದೆ ಅಂತಂದ್ರೆ ಅದ್ರ ರೂಟ್ ನೋಡಿ, 7 ರೂಟ್ ಏನು? 3, ಸರಿನಾ?
ಈಗ ಈ ಹನ್ನೆರಡು ಯಾವ್ದ್ರ ಒಳಗಿದೆ ನೋಡಿ, ಯಾವ್ದ್ರ ಒಳಗಿದೆ, ಹನ್ನೆರಡು ಅನ್ನೋದು ಎಂಟು ಮತ್ತೆ 27 ಒಳಗಿದೆ, ಹೌದಾ? ಸೊ ಹಾಗಾದ್ರೆ ಅದ್ರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? 2. ಇದು ರೂಟ್ ತಗೋಬೇಕು ನಾವು, ಸರಿನಾ? ಓಕೆ, ಸರಿ, ಓಕೆ. ಸೊ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆ, ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, 31, 41. ಓಕೆ ಸರಿ, ನಾನೇ ಹೇಳಿದೆ ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡಬೇಕು. ಓಕೆ, ಲಾಸ್ಟ್ 3 ಡಿಜಿಟ್ ಇಗ್ನೋರ್ ಮಾಡಿ. ಇಲ್ಲಿ 1 ಇದೆ ಅಲ್ಲ, 1 ಇದ್ರೆ ಅದರ ರೂಟ್ ಏನ್ ಬರುತ್ತೆ ಚೆಕ್ ಮಾಡಿ, 1√1 ಇದೆ, ಸರಿನಾ? 1√1 ಬರುತ್ತೆ. ಇನ್ನ ಇಲ್ಲಿ 29 ಇದೆ ಅಲ್ಲ, ಓಕೆ, ಈ 29 ಯಾವ್ದ್ರ ಒಳಗ್ ಬರುತ್ತೆ? ಈ 27 ಮತ್ತೆ 64 ಒಳಗ್ ಬರುತ್ತೆ, ಹೌದಾ? 27 64 ಒಳಗ್ ಬರುತ್ತಾ? ಹಾಗಾದ್ರೆ ಇದು ಮಿನಿಮಮ್ 27 ನೋಡಿ, 27 ಏನಿದೆ, 3 ಅಂದ್ರೆ 31 32 33 34 ಹೀಗೆಲ್ಲ ಈ ಸೀರೀಸ್ ಅಲ್ಲಿ ಬರುತ್ತೆ, 31 32 33 34. ಸೊ ಅದಕ್ಕೆ ನಾವು ಮಿನಿಮಮ್ ವ್ಯಾಲ್ಯೂ ತಗೋಬೇಕು. ಓಕೆ, ಸೊ ಹಾಗಾದ್ರೆ ಇದು ಫಸ್ಟ್ ಡಿಜಿಟ್ ಏನ್ ಬರುತ್ತೆ, 3. ಸೊ ಆನ್ಸರ್ ಏನಿದು, 31. ಓಕೆ, ಆನ್ಸರ್ 31. ಓಕೆ, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡಿದ್ದೀರಿ. ಓಕೆ, ನೆಕ್ಸ್ಟ್ ಹೇಳಿ. ಫೋರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಎರಡು ಬರ್ತಾ ಇದೆ. ಓಕೆ ಸರಿ, ನೋಡಿ ಯಾರೀಗ ಜಾಯಿನ್ ಆಗಿದ್ದೀರಲ್ಲ, ಓಕೆ, ಅಜಿತ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ, ಸೌಮ್ಯ ಅವ್ರು ಜಾಯಿನ್ ಆಗಿದ್ದಾರೆ, ಸರಿ, ಹಾಯ್ ಅಜಿತ್. ಓಕೆ, ಈಗ ನಾನು ಟ್ರಿಕ್ ಏನ್ ಹೇಳ್ತಾ ಇದ್ದೆ ನೋಡಿ, ಕ್ಯೂಬ್ ರೂಟ್ ನ ಹೇಗ್ ಕಂಡಿಡಬೇಕು, ಇಲ್ಲಿ ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು, ಆಯ್ತಾ? ಸೊ ಹಾಗಾದ್ರೆ ಲಾಸ್ಟ್ ಕೊನೆಲಿ ಏನಿದೆ, 6 ಇದೆ ಅಲ್ಲ 6. ಸೊ ಹಾಗಾದ್ರೆ 6 ಇದ್ರೆ ಕೊನೆಗೆ 6 ಬಂದ್ರೆ ನೋಡಿ, ಕೊನೆಗೆ 6 ಬಂದ್ರೆ ಅದ್ರ ರೂಟ್ ಏನಾಗುತ್ತೆ, 6 ಆಗುತ್ತೆ. ಸೊ ಹಾಗಾದ್ರೆ ಇದ್ರ ರೂಟ್ ಏನ್ ಬರುತ್ತೆ, 6 ಬರುತ್ತೆ. ಇನ್ನ ಇಲ್ಲಿ 46 ಇದೆ ಅಲ್ಲ, 46 ಯಾವ್ದ್ರ ಒಳಗ್ ಬರುತ್ತೆ ಚೆಕ್ ಮಾಡಿ, 46 27 ಮತ್ತೆ 64 ಒಳಗ್ ಬರುತ್ತೆ, ಸರಿನಾ? ಹಾಗಾದ್ರೆ ಇಲ್ಲಿ ಮಿನಿಮಮ್ ಇದು ವ್ಯಾಲ್ಯೂ ಯಾವುದು, ಮಿನಿಮಮ್ ಇದನ್ನ ತಗೋಬೇಕು. ಸೊ ಆನ್ಸರ್ ಇದು 3. ಸೊ ಹಾಗಾದ್ರೆ ಏನಾಗುತ್ತೆ, ಆನ್ಸರ್ 36 ಆಗುತ್ತೆ. ಓಕೆ ಸರಿ, 36 ಆಗುತ್ತೆ. ಓಕೆ, ಗೀತಾ ಅವ್ರು ಜಾಯ್ನ್ ಆಗಿದ್ದೀರಿ, ಸರಿ. ಇನ್ನೊಂದ್ಸರಿ ನಾ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಕೆಲವ್ರು ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು, ಕ್ಯೂಬ್ ರೂಟ್ ಕಂಡುಹಿಡಿಬೇಕಾದ್ರೆ ಲಾಸ್ಟ್ 3 ಡಿಜಿಟ್ಸ್ ನಾಟ್ ಗಾಟ್ 36 ನೋಡಿ. ಓಕೆ, ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು, ಸರಿನಾ? ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಇಲ್ಲಿ 6 ಇದೆ ಅಂತಂದ್ರೆ ಚೆಕ್ ಮಾಡಿ, 6 ರೂಟ್, ಇದು 6 ಇದೆ, ಅದ್ರ ರೂಟ್ ಏನ್ ಬರುತ್ತೆ, 6 ಬರುತ್ತೆ. ಓಕೆ, ಲಾಸ್ಟ್ 6. ಇನ್ನ 46 ಡೌಟ್ ಇದೆ ಅಂತಂದ್ರೆ ಚೆಕ್ ಮಾಡಿ, 46 ಯಾವ್ದ್ರೊಳಗ್ ಬರುತ್ತೆ, 27 ಮತ್ತೆ 64 ಒಳಗ್ ಬರುತ್ತೆ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಏನಿದೆ, 3 ತಗೋಬೇಕು. ಓಕೆ, ಯಾಕಂದ್ರೆ ಇದ್ರ ಒಳಗಿತ್ತು ಅಂತಂದ್ರೆ ಅವಾಗ ಮಿನಿಮಮ್ ವ್ಯಾಲ್ಯೂ, ಮತ್ತೆ 64 to 125 ಒಳಗಿದ್ರೆ 4 ತಗೋಬೇಕು. ಓಕೆ, ಸೊ ಹಾಗಾದ್ರೆ ಆನ್ಸರ್ 36. ಓಕೆ ಮಂಜುನಾಥ್ ಅವರು, ಓಕೆ ಸರಿ, ನೆಕ್ಸ್ಟ್. ಆನ್ಸರ್ 39 ಅಂತ ಹೇಳಿದಿರಿ. ಓಕೆ ಸರಿ, ನೋಡಿ ಏನ್ ಮಾಡ್ಬೇಕು, ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು, ಹೌದಾ? ಇದನ್ ಬಿಟ್ಬಿಡಿ, ಸರಿನಾ? ಓಕೆ, ಆದ್ರೂ ನನ್ ಕೊನೆಗೆ ಏನಿದೆ, ಕೊನೆಗೆ 9 ಇದೆ ಅಲ್ಲ, ಸೊ 9 ಇದೆ ನೋಡಿ, ಕೊನೆಗೆ 9 ಇದೆ.
ಇದನ್ನ ಬಿಡಬೇಕು. ನೈನ್ ಇದೆ, ಸೊ ಟೂ ಡಿಜಿಟ್ ಬರ್ಬೇಕು ಇಲ್ಲಿ. ಓಕೆ, ನೈನ್ ಇದೆ ಅಂತಂದ್ರೆ ಚೆಕ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ನೈನ್ ಇದೆ. ಸೊ ನೈನ್ ಇದ್ರೆ ಆನ್ಸರ್ ಅದು ರೂಟ್ ಒಳಗು ನೈನೇ ಬರುತ್ತೆ. ಓಕೆ, ಇದು ನೈನ್ ಬರುತ್ತೆ. ನೆಕ್ಸ್ಟ್ ಈ 59 ಯಾವ್ದ್ರ ಒಳಗೆ ಬರುತ್ತೆ ನೋಡಿ, ಚೆಕ್ ಮಾಡಿ 59 ಯಾವ್ದ್ರ ಬೇಡ, 27 ಮತ್ತೆ 64 ನೋಡು ಬರುತ್ತೆ. ಸೊ ಆನ್ಸರ್ ಇದು 3. ಸೊ ಆನ್ಸರ್ ಏನು, 39. ಓಕೆ, ವೆರಿ ಗುಡ್, ಆನ್ಸರ್ 39. ಓಕೆ, ನೆಕ್ಸ್ಟ್ ನಂಬರ್ ನೋಡೋಣ ಹೇಳಿ. ಇದು ಆನ್ಸರ್ ಮಾಡ್ತಾ ಇದೀರಾ. ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ಲಾಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡಿ. ಓಕೆ ಓಕೆ, ಫೋರ್ ಇದ್ರೆ ಅದ್ರ ರೂಟ್ ಏನ್ ಬರುತ್ತೆ ನೋಡಿ, ಫೋರ್ ಎಲ್ಲಿದೆ ನೋಡಿ, ಇಲ್ಲಿ ಫೋರ್ ಇದೆ, ಅದ್ರ ರೂಟ್ ಫೋರ್ ಏ ಬರುತ್ತೆ, ಸರಿನಾ. ಸೊ ಹಾಗಾದ್ರೆ ಇದು ಫೋರ್. ಇನ್ನ 85 ಯಾವ್ದ್ರ ಒಳಗ್ ಬರ್ತಾ ಇದೆ, 85 ನೋಡಿ, 85 64 ಮತ್ತೆ 125 ಒಳಗ್ ಬರ್ತಾ ಇದೆ. ಸೊ ಮಿನಿಮಮ್ ಯಾವ್ದಿದೆ, 4. ಸೊ ಇದು 44. ಓಕೆ, ವೆರಿ ಗುಡ್, ಎಲ್ರು ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ಓಕೆ, ನೆಕ್ಸ್ಟ್ ಕ್ವಶನ್, ಏನಾದ್ರೂ ಡೌಟ್ ಇದ್ರೆ ಕೇಳಿ ಆಯ್ತಾ. ಆನ್ಸರ್ 29, 49, 49, 59, 29, 29. ಓಕೆ ನೋಡಿ, ಮಿಕ್ಸ್ ಆನ್ಸರ್ ಬಂದಿದೆ ಇದು. ಲಾಸ್ಟ್ ತ್ರೀ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕಾಯ್ತಾ, ಇದನ್ನ ಬಿಟ್ಟು ಬಿಡ್ಬೇಕು. ಈಗ ಈ 117 ಯಾವ್ದ್ರೊಳಗ್ ಬರ್ತಾ ಇದೆ, 117 ಯಾವ್ದ್ರೊಳಗ್ ಬರ್ತಾ ಇದೆ ನೋಡಿ, 64 ಮತ್ತೆ 125 ಬರ್ತಾ ಇದೆ. ಸೊ ಮಿನಿಮಮ್ ವ್ಯಾಲ್ಯೂ ಯಾವುದು, 4, ಇದನ್ನ ತಗೋಬೇಕು. ಓಕೆ, ಸೊ ಇದು 4 ಬಂತು. ನೆಕ್ಸ್ಟ್ ಈ ಈ 9 ಇದೆಲ್ಲ, ಈ ಕೊನೆ ಲಾಸ್ಟ್ ಡಿಜಿಟ್, ಈ 9 ಅಂತಂದ್ರೆ ನೋಡಿ, 9 ರೂಟ್ ಏನು, 9 ರೂಟ್ 9. ಸೊ ಹಾಗಾದ್ರೆ ಇಲ್ಲಿ 9 ಬರುತ್ತೆ. ಸೊ ಆನ್ಸರ್ 49. ಓಕೆ ಸರಿ, ವೆರಿ ಗುಡ್. ನೆಕ್ಸ್ಟ್ ಇದನ್ನ ಹೇಳಿ. ಓಕೆ, ವೆರಿ ಗುಡ್, ವೆರಿ ಗುಡ್, ಎಲ್ಲರೂ 53 ಅಂತ ಆನ್ಸರ್ ಮಾಡಿದಿರಿ. ಸೊ ಲಾಸ್ಟ್ ತ್ರೀ ಡಿಜಿಟ್ ಇಗ್ನೋರ್ ಮಾಡ್ಬೋಣ. 148 ಯಾವ್ದ್ರೊಳಗ್ ಬರ್ತಾ ಇದೆ, 148 ಯಾವ್ದ್ರೊಳಗ್ ಬರ್ತಾ ಇದೆ ಚೆಕ್ ಮಾಡಿ. ಸರಿ, 148 ಹಾ, ಇದು 125 ಮತ್ತೆ 216 ಒಳಗ್ ಬರ್ತಾ ಇದೆ. ಸೊ ಹಾಗಾದ್ರೆ ಇದೇನ್ ಬರುತ್ತೆ, 5 ಬರುತ್ತೆ. ಸರಿನಾ, ಇದು 5 ಬರುತ್ತೆ. ಇನ್ನ 877 ಲಾಸ್ಟ್ ಡಿಜಿಟ್ ಏನಿದೆ, 7 ಇದೆ. ಓಕೆ, ಇದು 7 ಇದೆ. ಹಾಗಾದ್ರೆ 7 ನೋಡಿ, 7 ಇದ್ರೆ, 7 ಎಲ್ಲಿದೆ, ಆ 7 ಇಲ್ಲಿದೆ, 7 ಇಲ್ಲಿದ್ರೆ, ಸೊ ಇದು ಆನ್ಸರ್ 3 ಬರುತ್ತೆ. ಓಕೆ, ಸೊ ಆನ್ಸರ್ 53. ಓಕೆ, ಅಮೇಜಿಂಗ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿ ಫ್ರೆಂಡ್ಸ್, 5 ಸೆಕೆಂಡ್ ಒಳಗೆ ನಾವು ಆನ್ಸರ್ ಮಾಡ್ಬೋದು ಇದನ್ನ. ಸರ್ ನೈಸ್ ಕ್ಲಾಸ್ ಗೋಯಿಂಗ್ ಆನ್ ಬಿಕಾಸ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ಯುವರ್ ಕ್ಲಾಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು, ನಿಮ್ ಕಮೆಂಟ್ ಇಂದಾನೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ. ಓಕೆ, ಆ ಇದನ್ನ ಹೇಳಿ. ರಿಯಲಿ ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಆನ್ಸರ್ 66, 67. ಓಕೆ, ಸೊ ಏನ್ ಮಾಡ್ಬೇಕು, ಲಾಸ್ಟ್ ತ್ರೀ ಡಿಜಿಟ್ ನ ಬಿಟ್ಟು ಮೊದ್ಲಿರೋದ್ನ ನೋಡಿ, 300. ಈ 300 ಯಾವ್ದ್ರ ಒಳಗ್ ಬರ್ತಾ ಇದೆ, 300, 216 ಮತ್ತೆ 343 ಒಳಗ್ ಬರುತ್ತೆ. ಸೊ ಇದನ್ನ 6 ತಗೊಳ್ಳಿ ಆಯ್ತಾ. ಸೊ ಹಾಗಾದ್ರೆ ಇದು 6 ಆಯ್ತು. ಸರಿ, ಹಾಗಾದ್ರೆ ಈ 3 ಇದೆಲ್ಲ, ಈ ಲಾಸ್ಟ್ ಡಿಜಿಟ್, ಯೂನಿಟ್ ಡಿಜಿಟ್, ಆ 3 ಇದು ಏನ್ ನೋಡಿ, ರೂಟ್ ಎಲ್ಲಿದೆ, 3 ಎಲ್ಲಿದೆ, 3 ಎಲ್ಲಿದೆ. ಓಕೆ, 3 ಇಲ್ಲಿದೆ. ಸೊ 3 ರೂಟ್ ಏನ್ ಬರುತ್ತೆ, ಇಲ್ಲಿ 7 ಬರುತ್ತೆ. ಸೊ ಆನ್ಸರ್ 67. ಓಕೆ, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀನಿ. ಸರಿ, ಇದನ್ನ ಹೇಳಿ.
ಗೀತಾ, ಮಂಜುನಾಥ್, ಸೌಮ್ಯ, ನಾಗರಾಜ್, ಸೌಜನ್ಯ, ಮೋನಿಕಾ, ಸರೋಜಿನಿ, ನವೀನ್, ಸುನೀತಾ, ಯೂಸರ್, ಮೇಘನಾ, ಅಭಿ, ಸುಪ್ರಿಯಾ, ಈರಮ್ಮ, ಯಶೋಧ, ನಾಗವೇಣಿ, ಅರ್ಪಿತಾ, ಅಜಿತ್ ಕುಮಾರ್. ಎಕ್ಸಲೆಂಟ್ ಸರ್. ಸರ್, ಮೆಂಟಲ್ ಎಬಿಲಿಟಿ ಪಾರ್ಟ್ ಟೂ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಓಕೆ, ಸೊ ಶೋಭಾ ಅವರೇ, ನೀವು ಅಕಸ್ಮಾತ್ ನೀವು ಪ್ಲಸ್ ಅಲ್ಲಿ ಸಬ್ಸ್ಕ್ರೈಬ್ ಆದರೆ ನಾನು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಲೈವ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆಗಿದ್ದೀನಿ ಸರ್. ಆಗಿದ್ದೀರಾ? ಓಕೆ, ಪರವಾಗಿಲ್ಲ. ಹಾಗಾದ್ರೆ ನಾನು ಈಗ ನಾನು ಒಂದು 4th ಇಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಓಕೆ, 4th ಇಂದ ನಾನು ನಿಮ್ಗೆ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅನುಪಾತ ಮತ್ತು ಸಮಾನುಪಾತ, ವಯಸ್ಸಿಗೆ ಸಂಬಂಧ ಸಮಸ್ಯೆಗಳು, ಮತ್ತೆ ಪಾರ್ಟ್ನರ್ಶಿಪ್ ಆಗ್ಲಿ, ಪರ್ಸೆಂಟೇಜ್, ಇವೆಲ್ಲ ಜೊತೆ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರಿ, ಅಕ್ಟೋಬರ್ 4th. ಹಾ, ನಾನು ನಿಮ್ಗೆ ಅದರಲ್ಲಿ ತೋರಿಸ್ತೇನೆ. ನಾನು ಇವತ್ತು ಆಕ್ಚುಲಿ ನನ್ನ ಡೇಟ್ಸ್ ಎಲ್ಲ ಅಲ್ಲಿಗೆ ಹಾಕ್ಬಿಡ್ತೀನಿ ನಾನು. ಓಕೆ, ಎವ್ರಿ ನೈಟ್ ಇರುತ್ತೆ ನನ್ನ ಕ್ಲಾಸ್. ಓಕೆ ಸರಿ, ಹಾಗಾದ್ರೆ ನೋಡಿ, 3 ಡಿಜಿಟ್ ಇದೆ. ಓಕೆ, 3 ಡಿಜಿಟ್ ನ ಇಗ್ನೋರ್ ಮಾಡಿ, ಈ 493 ಯಾವ್ದ್ರ ನಡುವೆ ಬರುತ್ತೆ? 493, 343 ಮತ್ತೆ 512 ಒಳಗೆ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇದು 7. ಓಕೆ ಸರ್, ಸರ್ ಪ್ಲೀಸ್ ಜಾಯಿನ್, ಪ್ಲಸ್ಗೆ ಜಾಯಿನ್ ಆಗದೆ ಇದ್ರೆ ಸಿಗಲ್ವಾ? ಸೊ ನನ್ ಆಕ್ಚುಲಿ ಇವತ್ತು ನಂದು ಈ ಸ್ಪೆಷಲ್ ಕ್ಲಾಸ್ ಆಕ್ಚುಲಿ ಜಸ್ಟ್ ಹಾಗೆ ನಾವು ಒಂದು 4-5 ವಿಡಿಯೋಸ್ ಅಷ್ಟೇ ಮಾಡೋದು. ಆಕ್ಚುಲಿ ಲೈವ್ ಕ್ಲಾಸ್ ಅಟೆಂಡ್ ಆದ್ರೆ ನಿಮ್ಗೆ ಎವ್ರಿ ಡೇ ಕ್ಲಾಸ್ ಸಿಗುತ್ತೆ, ನಾವು ಎವ್ರಿ ಡೇ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ದಯವಿಟ್ಟು ಅಕಸ್ಮಾತ್ ನೀವು ಸಬ್ಸ್ಕ್ರೈಬ್ ಆದ್ರೆ SK10 ಕೋಡ್ ಯೂಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಹಾಗಾದ್ರೆ ಎವ್ರಿ ಡೇ ನಿಮ್ಗೆ ನನ್ನ ಕ್ಲಾಸ್ ಅವೈಲೇಬಲ್ ಇರುತ್ತೆ, ನೀವು ಎವ್ರಿ ಡೇ ವಾಚ್ ಮಾಡ್ಬೋದು. ಓಕೆ, ಸೊ ಈಗ ಆಕ್ಚುಲಿ ಇವತ್ತು ನಂದು ಲಾಸ್ಟ್ ಡೇ ಸರ್. ಇಟ್ ವಿಲ್ ಕಮ್ ಇನ್ ಲ್ಯಾಪ್ಟಾಪ್ ಸರ್, ಮೈ MB ಸ್ಲೋ ಡ್ಯೂ ಟು ನೆಟ್. ಆಕ್ಚುಲಿ ನೋಡಿ, ಲ್ಯಾಪ್ಟಾಪ್ ಅಷ್ಟೇ ಅಲ್ಲ, ಮೊಬೈಲ್ ಅಲ್ಲೂ ಯೂಸ್ ಮಾಡ್ಬೋದು. ನಾವು ತುಂಬಾ ಸ್ಟೂಡೆಂಟ್ಸ್ ಎಲ್ಲ ಮೊಬೈಲ್ ಎಲ್ಲ ಇದ್ ಮಾಡ್ತಾರೆ. ಓಕೆ, ಮೊಬೈಲ್ ಅಲ್ಲೇ ಮಾಡ್ಬೋದು. ಸರಿ, ಓಕೆ ನೆಕ್ಸ್ಟ್. ಹಾಗಾದ್ರೆ 7 ಆಯ್ತು. ಇಲ್ಲಿ ನೋಡಿ 9 ಇದೆ ಅಲ್ಲ, ಸೊ 9 ಚೆಕ್ ಮಾಡಿ. 9, ಹಾ 9 ಇಲ್ಲಿದೆ. ಸೊ 9 ಏನಾಗುತ್ತೆ? 9 ಆಗುತ್ತೆ. ಸೊ ಆನ್ಸರ್ 79. ಸರಿ, ಕಮ್ ಇಲ್ಲ ಸರ್. ಎಸ್ ಸರ್, ಐ ಆಮ್ ಆಲ್ಸೋ ಯೂಸಿಂಗ್ ಮೊಬೈಲ್ ಓನ್ಲಿ. ಓಕೆ ಸರಿ, ಥ್ಯಾಂಕ್ ಯು. ನೆಕ್ಸ್ಟ್, ಓಕೆ 81. ಓಕೆ ವೆರಿ ಗುಡ್. ಆಕ್ಚುಲಿ ಇದನ್ನ ಜಸ್ಟ್ 2 ಸೆಕೆಂಡ್ ಅಲ್ಲೇ ಆನ್ಸರ್ ಮಾಡ್ಬೋದು. ವೆರಿ ಗುಡ್. ಓಕೆ ಓಕೆ ಅರುಣ್ ಕುಮಾರ್ ಸರ್, ಬ್ಯಾಂಕಿಂಗ್ ಅಂಡ್ ಆರ್ ಆರ್ ಬಿ 11th ಬ್ಯಾಚ್ ಸ್ಟೂಡೆಂಟ್. ಮನೇಲಿ ಪ್ರಾಬ್ಲಮ್ ಆಯ್ತು, ನಿಮ್ಮ ಕ್ಲಾಸ್ ಜಸ್ಟ್ 1 ಮಂತ್ ಅಷ್ಟೇ ಅಟೆಂಡ್ ಮಾಡಿದೆ. ಓಕೆ, ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು ನನ್ನ ಕ್ಲಾಸಸ್. ನಾನು ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್, ಎಲ್ಲಾ ತರದ ಕ್ವಶನ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ 441, ಲಾಸ್ಟ್ 3 ಡಿಜಿಟ್ ಇಗ್ನೋರ್ ಮಾಡ್ಬೇಕು. ಓಕೆ, ಫಸ್ಟ್ ಏನ್ 531 ಇದೆಲ್ಲ, 531 ನೋಡಿ ಯಾವ್ದ್ರೊಳಗ್ ಬರುತ್ತೆ? 512 ಮತ್ತೆ 729 ಒಳಗ್ ಬರುತ್ತೆ. ಸೊ ಇದು ಫಸ್ಟ್ ಡಿಜಿಟ್ 8 ಆಗುತ್ತೆ. ಲಾಸ್ಟ್ 1 ಇದೆ, ಸೊ 1 ಇದ್ರೆ ಆ ಒಂದು ರೂಟ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಸೊ 81 ಆಗುತ್ತೆ. ಓಕೆ ವೆರಿ ಗುಡ್, ಎಲ್ರು ಆನ್ಸರ್ ಮಾಡಿದ್ರಿ. ಸರ್, ವಿಲ್ ಯು ಹ್ಯಾವ್ ಟೇಕನ್ ಎನಿ ಡೇಟಾ ಎಂಟ್ರಿ ಕ್ಲಾಸಸ್? ಇನ್ಫಾರ್ಮ್ ಪ್ಲೀಸ್ ಸರ್. ನೆಟ್ ಆರ್ ಸೆಟ್? ಓಕೆ, ನಮ್ಮ ಆಪ್ಟಿಟ್ಯೂಡ್ ನಿಮ್ಗೆ KPSC ತಗೋತಾ ಇದ್ದೀರಾ ಅಂದ್ರೆ ನೆಟ್ ಸೆಟ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಾನು ಓಕೆ, ನಾನು ನೆಕ್ಸ್ಟ್ ಈಗ ನೀವು ಆಕ್ಚುಲಿ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಸೊ ಏನ್ ನೀವು ಆಪ್ಟಿಟ್ಯೂಡ್ ಅಲ್ಲಿ ಆಕ್ಚುಲಿ ನಿಮ್ಗೆ ಇಲ್ಲಿ ಹೈ ಲೆವೆಲ್ ಕ್ವಶನ್ಸ್ ಇರ್ತವೆ, ಮತ್ತೆ ನಿಮ್ಗೆ ಬೇಕಾದ ಎಲ್ಲಾ ಸಬ್ಜೆಕ್ಟ್ ನೀವ್ ಯಾವ್ದಾವ್ದು ಸಜೆಸ್ಟ್ ಮಾಡ್ತೀನಿ, ನಾನು ಆ ಕ್ಲಾಸಸ್ ಎಲ್ಲ ತಗೋತಾ ಹೋಗ್ತೀನಿ. ಓಕೆ, ಎಲ್ರು ಆನ್ಸರ್ 86 ಅಂತ ಮಾಡಿದ್ದೀರಿ. ಸರಿ, ಸೊ ಏನ್ ಮಾಡ್ಬೇಕು ನೋಡಿ, ಇಲ್ಲಿ 3 ಡಿಜಿಟ್ ನ ಬಿಟ್ಬಿಡಿ. ಇಲ್ಲಿ 636 ಇದೆ. 636 ಯಾವ್ದ್ರು ನಡುವಿದೆ ನೋಡಿ, 512 ಮತ್ತೆ 729. ಹಾಗಾದ್ರೆ ಇದು 8 ಬರುತ್ತೆ, ಫಸ್ಟ್ ಡಿಜಿಟ್ 8. ಇನ್ನು 6 ಇದೆಲ್ಲ, ಓಕೆ ಈ 6 ಏನಿದೆಲ್ಲ ಲಾಸ್ಟ್ ಡಿಜಿಟ್, ಆ 6 ದು ರೂಟ್ ಏನಾಗುತ್ತೆ? 6 ಆಗುತ್ತೆ. ಸೊ ಆನ್ಸರ್ 86. ಓಕೆ ವೆರಿ ಗುಡ್. ನೆಕ್ಸ್ಟ್,
91, 91, 91, 91, 71, 91, 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 91
ಓಕೆ ವಿಭಾ 91, ನೆಕ್ಸ್ಟ್ ಜಯಂತಿ 91, ಸರೋಜಿ 91. ಓಕೆ ಸರಿ, ಹಾಗಾದ್ರೆ ನೋಡಿ ಇದು ಲಾಸ್ಟ್ 3 ಡಿಜಿಟ್ ನ ಇಗ್ನೋರ್ ಮಾಡಿ. ಈ 753 ಏನಿದಲ್ಲ ಇದು ಯಾವ್ದ್ರೊಳಗಿದೆ ನೋಡಿ, 753 ಹಾ 9 ಮತ್ತೆ 10 ನಡುವಿದೆ, ಸೊ ಮಿನಿಮಮ್ ಎಲ್ಲ 9 ತಗೋಬೇಕು. ಓಕೆ ಇದು ಫಸ್ಟ್ 9, ಇನ್ನ 1 ಇದೆಲ್ಲ, 1 ರೂಟ್ ಏನಾಗುತ್ತೆ 1 ಆಗುತ್ತೆ, ಸೊ 91. ಓಕೆ ಸೊ ನೆಕ್ಸ್ಟ್ ನಮ್ ನೈಂಟಿ ಸಿಕ್ಸ್. ಓಕೆ ಎಲ್ಲರೂ ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾ ಇದಾರೆ, ಎಲ್ಲರೂ ವೆರಿ ಗುಡ್, ವೆರಿ ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಓಕೆ ಸೊ ಹಾಗಾದ್ರೆ ಲಾಸ್ಟ್ 3 ಡಿಜಿಟ್ ಇಗ್ನೋರ್ ಮಾಡಿ ನೋಡಿ, 884 ಯಾವ್ದ್ರ ನಡುವಿದೆ, 884 9 ಮತ್ತೆ 10 ನಡುವಿದೆ, ಸೊ ಇದು 9 ಆಗುತ್ತೆ. ಓಕೆ 736 ಅಲ್ಲಿ ನೋಡಿ ಲಾಸ್ಟ್ ಡಿಜಿಟ್, ಓಕೆ ಲಾಸ್ಟ್ ಡಿಜಿಟ್ ಏನಿದೆ 6 ಇದೆ. ಓಕೆ ಲಾಸ್ಟ್ ಡಿಜಿಟ್ 6 ಇತ್ತು ಅಂದ್ರೆ ಏನ್ ಬರುತ್ತೆ ನೋಡಿ, 6 ಇದ್ರೆ ಹಾ, ಸೊ ಇಲ್ಲಿ 6 ಇದ್ರೆ ಇದು 6 ಬರುತ್ತೆ, ಸೊ ಆನ್ಸರ್ 96. ಓಕೆ ನೆಕ್ಸ್ಟ್ ಓಕೆ ಎಲ್ರು ಆನ್ಸರ್ 99 ಮಾಡಿದಿರಿ. ರೆಡ್ಡಿ ಅವ್ರು ಜಾಯ್ನ್ ಆಗಿದ್ದಾರೆ. ಯಾ ಸರ್ ನೆಕ್ಸ್ಟ್ ಕಾನ್ಸೆಪ್ಟ್ ಇದು, ಓಕೆ ಹೇಳ್ತೀನಿ ಈಗ ನೆಕ್ಸ್ಟ್ ಇದು ಪರ್ಫೆಕ್ಟ್ ಆಗ್ತಾ ಹೋದ್ರೆ. ಓಕೆ ಲಾಸ್ಟ್ 3 ಡಿಜಿಟ್ ಇಗ್ನೋರ್ ಮಾಡಿ, 970 ಯಾವ್ದ್ರೊಳಗಿದೆ, 970 9 ಮತ್ತೆ 10 ನಡುವಿದಲ್ಲ, ಸೊ ಹಾಗಾದ್ರೆ ಇದು 9 ಬರುತ್ತೆ. ಇನ್ನ 9 ಇದೆ ಅದಕ್ಕೆ ಏನಾಗುತ್ತೆ, 9 ಏನಿದೆ 9 ಇದ್ರೆ ಇದು 9 ಬರುತ್ತೆ, ಸೊ ಹಾಗಾದ್ರೆ 99. ಓಕೆ ವೆರಿ ಗುಡ್. ಸೊ ಹಾಗಾದ್ರೆ ಈಗ ನಾವು ಕ್ಯೂಬ್ ರೂಟ್ ಪರ್ಫೆಕ್ಟ್ ಆದ್ವಿ, ಈಗ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಬಗ್ಗೆ ನೋಡೋಣ. ಓಕೆ ಸರಿನಾ, ಸರಿ ಎಲ್ಲರೂ ಪರ್ಫೆಕ್ಟ್ ಆದ್ರಲ್ಲ. ಸೊ ನನ್ನ ಇಂಟೆನ್ಷನ್ ಏನಂದ್ರೆ, ನಾನು ಆಕ್ಚುಲಿ ಕೆಲವರು ಟೀಚರ್ ಏನ್ ಮಾಡ್ತಾರೆ, ಅವರೇ ಹೇಳ್ಕೋತ ಹೋಗ್ತಾರೆ, ಸ್ಟೂಡೆಂಟ್ ಇಂಟ್ರಾಕ್ಷನ್ ಇರಲ್ಲ, ಒಂಥರ ಲೈವ್ ಕ್ಲಾಸಸ್ ತರ ಆಗೋದಿಲ್ಲ. ಸೊ ನಮ್ಮ ಕ್ಲಾಸ್ ಅಲ್ಲಿ ಏನಂದ್ರೆ 2-way ಕಮ್ಯುನಿಕೇಶನ್ ಇರ್ಬೇಕ್ರಿ, ಸರಿನಾ. ಸೊ ಗೊತ್ತಾಗ್ತಾ ಹೋಗುತ್ತೆ ಹುಡುಗರಿಗೆ ಎಷ್ಟು ಅರ್ಥ ಆಗ್ತದೆ ಏನು ಅಂತ. ಓಕೆ ಸೊ ಎಲ್ಲರೂ ಅರ್ಥ ಆಗಿದೆ ಅಂತ ಹೇಳಿದ್ರಿ. ಓಕೆ ಹಾಗಾದ್ರೆ ನೆಕ್ಸ್ಟ್ ಸ್ಕ್ವೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೆಡ್ಡಿ ಅವರು, ಸರ್ ಐ ಆಮ್ ಟುಡೇ ಫಸ್ಟ್ ಕ್ಲಾಸ್ ಅಂತ ಹೇಳಿದಿರಿ. ಓಕೆ ಪರವಾಗಿಲ್ಲ, ನೀವು ಲೈವ್ ಕ್ಲಾಸಸ್ ಅಟೆಂಡ್ ಮಾಡಿ. ಓಕೆ ನಿಮ್ಗೆ ಮತ್ತೆ ನಾನೆಲ್ಲ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇರ್ತೀನಿ, ನೀವು ಬೇಕಾದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, SK10 ಕೋಡ್ ಯೂಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಓಕೆ ಓಕೆ ನೆಕ್ಸ್ಟ್, ಸೊ ನಾವು ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ಬಗ್ಗೆ, ಸಾರಿ ಈಗ ಆಕ್ಚುಲಿ ಕ್ಯೂಬ್ ರೂಟ್ ಡಿಸ್ಕಸ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಫ್ರೆಂಡ್ಸ್ ನನಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸೊ ನಾವು ಒನ್ ಸ್ಕ್ವೇರ್ ಅಂತಂದ್ರೆ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್. ಸೇಮ್ ನಾವು ಏನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಲ್ಲ ಕ್ಯೂಬ್ ರೂಟ್ ಅಲ್ಲಿ, ಇದರಲ್ಲೂ ಸೇಮ್ ಅದೇ ತರ ಮಾಡ್ಬೇಕು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ನೋಡಿ ಲಾಸ್ಟ್ ಯೂನಿಟ್ ಡಿಜಿಟ್ ಇಲ್ಲಿ ಏನ್ 6 ಬಂತಲ್ಲ, ಸೊ 6 ಇಲ್ಲಿ ಇದೆ, 6 ಇಲ್ಲಿ ಇದೆ. ಓಕೆ ಸೊ ಎರಡರಲ್ಲೂ ಇದೆ. ಸೊ ಹಾಗಾದ್ರೆ ಇದು ರೂಟ್ 4 ತಗೋಬೇಕಾ 6 ತಗೋಬೇಕಾನೆ ಡೌಟ್. ಇಲ್ಲಿ ನೋಡಿ 9 ಇಲ್ಲಿದೆ, ನೆಕ್ಸ್ಟ್ 9 ಇಲ್ಲಿದೆ, ಸರಿನಾ. ಹಾಗಾದ್ರೆ ಇದು 3 ತಗೋಬೇಕೋ 7 ತಗೋಬೇಕೋ, ಅದೇ ಡೌಟ್ ಇದೆ ನನ್ಗೀಗ. ಇಲ್ಲಿ ನೋಡಿ 4 ಇದೆ, ಇಲ್ಲಿ 4 ಇದೆ. ಸೊ ಹಾಗಾದ್ರೆ ಇದ್ರ ಕ್ಯೂಬ್ ರೂಟ್ ನಾನು 8 ತಗೋಬೇಕಾ
ಅವ್ರು ಟೂ ತಗೋಬೇಕು, ಇದೇ ಪ್ರಾಬ್ಲಮ್. ಮತ್ತೆ ನೈನ್ ಒನ್ ಇದ್ರೆ ನೋಡಿ, ಒನ್ ಇದ್ರೆ ಆಕ್ಚುಲಿ ಅದು ನೈನ್ ಆಗ್ಬೋದು ಆರ್ ಒನ್ ಆಗ್ಬೋದು, ಸರಿನಾ. ಸೊ ಈಗ ನನಗೆ ಕನ್ಫ್ಯೂಷನ್ ಇದೆ ಇದ್ರಲ್ಲಿ ಆಕ್ಚುಲಿ ಯಾವುದು ಕರೆಕ್ಟ್. ಈಗ ಸರಿ ನೋಡಿ, ನಮ್ಗೆ ಗೊತ್ತಿದೆ ಒನ್ ಕ್ಯೂಬ್ ರೂಟ್ ಆಫ್ ಒನ್ ಒನ್, ಕ್ಯೂಬ್ ರೂಟ್ ಆಫ್ ಫೋರ್ ಫೋರ್ ಇದ್ರೆ ಅದು ಟೂ ಬರಬೇಕು, ಕ್ಯೂಬ್ ರೂಟ್ ಆಫ್ ನೈನ್ ಇದ್ರೆ ತ್ರೀ ಬರುತ್ತೆ. ಸರಿ ನೋಡಿ, ಕ್ಯೂಬ್ ರೂಟ್ ಆಫ್ ಒನ್ ಒನ್, ಕ್ಯೂಬ್ ರೂಟ್ ಆಫ್ ಏಟಿ ಒನ್ ನೈನ್. ಸೊ ಹಾಗಾದ್ರೆ ಇಲ್ಲಿ ಒನ್ ಇದ್ರೆ ನೈನ್ ಬರುತ್ತೆ ನೋಡಿ, ಇಲ್ಲಿ ಫೋರ್ ಇದ್ರೆ ಟೂ ಬರುತ್ತೆ, ಇಲ್ಲಿ ಫೋರ್ ಇದ್ರೆ ಏಟ್ ಬರುತ್ತೆ. ಸೊ ಹಾಗಾದ್ರೆ ಟೂ ತಗೋಬೇಕಾ ಏಟ್ ತಗೋಬೇಕಾ? ಓಕೆ, ಸ್ಕ್ವೇರ್ ರೂಟ್. ನೆಕ್ಸ್ಟ್ ನೈನ್ ಇದ್ರೆ ತ್ರೀ ಬರುತ್ತೆ, ಒಂದ್ಸಲ ನೈನ್ ಇದ್ರೆ ಸೆವೆನ್ ಬರುತ್ತೆ. ಸಿಕ್ಸ್ ಸ್ಕ್ವೇರ್ ರೂಟ್ ಇದ್ರೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಫೋರ್, ಸ್ಕ್ವೇರ್ ರೂಟ್ ಆಫ್ 36 ಸಿಕ್ಸ್ ಬರುತ್ತೆ. ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಈಗ ರೂಟ್ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ತಗೊಂಡ್ರೆ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಫೈವ್ ಇದ್ರೆ ಅದು ಫೈವ್ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಆದ್ರೆ ಸಿಕ್ಸ್ಟೀನ್ ಲಾಸ್ಟ್ ಡಿಜಿಟ್ ಸಿಕ್ಸ್ ಇದ್ರೆ, ಸಿಕ್ಸ್ ಇದ್ರೆ ಏನಾಗುತ್ತೆ, ಫೋರ್ ಬರ್ಬೋದು ಆರ್ ಸಿಕ್ಸ್ ಬರ್ಬೋದು. ನೈನ್ ಇತ್ತು ಅಂದ್ರೆ, ನೈನ್ ಇದ್ರೆ ಇದು ತ್ರೀ ಬರ್ಬೋದು ಅಥವಾ ಸೆವೆನ್ ಬರ್ಬೋದು. ಓಕೆ, ಅದೇ ರೀತಿ ಫೋರ್ ಇದ್ರೆ, ಫೋರ್ ಇದ್ರೆ ಏನಾಗ್ಬೋದು, ಟೂ ಆಗುತ್ತೆ ಅಥವಾ ಏಟ್ ಆಗುತ್ತೆ. ಅದೇ ರೀತಿ ಒನ್ ಇದ್ರೆ, ಒನ್ ಇದ್ರೆ ಏನಾಗುತ್ತೆ, ಒನ್ ಆಗ್ಬೋದು ಆರ್ ನೈನ್ ಆಗ್ಬೋದು. ಹೌದಾ? ಸರಿನಾ. ಸೊ ಓಕೆ, ಈಗ ನನಗೆ ಹೇಳಿ, ನಾನು ಅಕಸ್ಮಾತ್ ಯೂನಿಟ್ ಡಿಜಿಟ್ ಇಲ್ಲಿ ಎಷ್ಟು ನಂಬರ್ ಇದೆ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಫೋರ್ ಇದ್ರೆ ಇದ್ರ ರೂಟ್ ಏನ್ ಬರ್ಬೋದು ಕೊನೆಗೆ? ಇಲ್ಲಿ ಏನ್ ಬರುತ್ತೆ ಹೇಳಿ, ಫೋರ್ ಇದೆ, ಅದಕ್ಕೇನ್ ಬರ್ಬೋದು ಇಲ್ಲಿ? ಓಕೆ, ಕಮೆಂಟ್ ಮಾಡಿ. ಹಾ, ವೆರಿ ಗುಡ್. ಸೊ ಇದು ಟೂ ಆರ್ ಏಟ್ ಬರುತ್ತೆ, ಫೋರ್ ಅಲ್ಲ, ಟೂ ಆರ್ ಫೋರ್ ಅಲ್ಲ, ಟೂ ಆರ್ ಏಟ್. ನೋಡಿ ಇಲ್ಲಿ, ಇಲ್ಲಿ ಫೋರ್ ಇದೆ, ಫೋರ್ ಇದೆ ನೋಡಿ, ಇಲ್ಲಿ ಫೋರ್ ಇದ್ರೆ ಏಟ್ ಬರುತ್ತೆ, ಇಲ್ಲಿ ಫೋರ್ ಇದ್ರೆ ಟೂ ಬರುತ್ತೆ. ಓಕೆ, ಅದೇ ರೀತಿ. ಸೊ ಇಲ್ಲಿ ನಂಬರ್ ಇದಾವೆ, ಲಾಸ್ಟ್ ಯೂನಿಟ್ ಡಿಜಿಟ್ ಸಿಕ್ಸ್ ಇದ್ರೆ, ಸಿಕ್ಸ್ ಇದ್ರೆ ಅದ್ರ ರೂಟ್ ಏನ್ ಬರುತ್ತೆ ಯೂನಿಟ್ ಡಿಜಿಟ್ ಅಲ್ಲಿ? ಯೂನಿಟ್ ಡಿಜಿಟ್ ಅಲ್ಲಿ ಲಾಸ್ಟ್ ಇಲ್ಲಿ ಏನ್ ಬರುತ್ತೆ? ಓಕೆ, ಫೋರ್ ಆರ್ ಸಿಕ್ಸ್. ಹಾಗಾದ್ರೆ ಸಿಕ್ಸ್ ಇದ್ರೆ ಫೋರ್ ಆರ್ ಸಿಕ್ಸ್ ಬರುತ್ತೆ, ಸರಿನಾ. ಓಕೆ, ಅದೇ ರೀತಿ ಯೂನಿಟ್ ಡಿಜಿಟ್, ಯೂನಿಟ್ ಡಿಜಿಟ್ ನೈನ್ ಇದ್ರೆ, ನೈನ್ ಇದ್ರೆ ಏನ್ ಬರುತ್ತೆ? ನೈನ್, ವೆರಿ ಗುಡ್. ತ್ರೀ ಆರ್ ಸೆವೆನ್, ಎರಡರಲ್ಲಿ ಯಾವ್ದಾದ್ರೂ ಬರ್ಬೋದು. ಓಕೆ, ಅದೇ ರೀತಿ ಯೂನಿಟ್ ಡಿಜಿಟ್ ಇಲ್ಲಿ ಒನ್ ಇದ್ರೆ ಏನ್ ಬರ್ಬೋದು? ಓಕೆ, ವೆರಿ ಗುಡ್, ಇಲ್ಲಿ ಒನ್ ಆರ್ ನೈನ್ ಬರ್ಬೋದು. ಓಕೆ, ಸರಿ. ಸೊ ಹಾಗಾದ್ರೆ ಈಗ ನಾವು ಸ್ಕ್ವೇರ್ ರೂಟ್ ನ ಹೇಗೆ ಕಂಡಿಟ್ಕೋಬೇಕು ಅಂತ ನೋಡೋಣ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಅಲ್ಲಿ ನಮ್ಗೆ ಕ್ಯೂಬ್ ರೂಟ್ ಅಲ್ಲಿ ಎಲ್ಲದಕ್ಕೂ ಅಂದ್ರೆ ಯೂನಿಕ್ ಇತ್ತು. ಓಕೆ, ಫೈವ್ ಗೆ ಫೈವ್ ಇತ್ತು, ಸೆವೆನ್ ಗೆ ತ್ರೀ ಇತ್ತು, ಟೂ ಏಟ್ ಇತ್ತು, ಸರಿನಾ, ಏಟ್ ಗೆ ಕ್ಯೂಬ್ ರೂಟ್ ಟೂ ಇತ್ತು. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಎರಡೆರಡು ಇದಾವೆ. ಸೊ ಹಾಗಾದ್ರೆ ಇದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನೋಡೋಣ. ಓಕೆ, ಸ್ಕ್ವೇರ್ ರೂಟ್ ಆಫ್ 1764 ಈ ತರ ಇದ್ರೆ, ಸ್ಕ್ವೇರ್ ರೂಟ್ ಆಫ್ 1764, ಇನ್ ಕೇಸ್ ಆಫ್ ಕ್ಯೂಬ್ ರೂಟ್ ಯು ಶುಡ್ ಇಗ್ನೋರ್ ತ್ರೀ ಡಿಜಿಟ್. ಓಕೆ, ಬಟ್ ಇನ್ ಕೇಸ್ ಆಫ್ ಕ್ಯೂಬ್ ರೂಟ್ ಯು ಶುಡ್ ಇಗ್ನೋರ್ ತ್ರೀ ಡಿಜಿಟ್, ಬಟ್ ಇನ್ ಕೇಸ್ ಆಫ್ ಸ್ಕ್ವೇರ್ ರೂಟ್ ಯು ಶುಡ್ ಇಗ್ನೋರ್ ಟೂ ಡಿಜಿಟ್, ಸರಿನಾ. ಈ ಟೂ ಡಿಜಿಟ್ ನ ಇಗ್ನೋರ್ ಮಾಡ್ಬೇಕು. ಸರಿ, ಹಾಗಾದ್ರೆ ನಾವೇನಾದ್ರೂ ಟೂ ಡಿಜಿಟ್ ನ ಇಗ್ನೋರ್ ಮಾಡಿದ್ರೆ, ಈ ಟೂ ಡಿಜಿಟ್ ನ ಇಗ್ನೋರ್ ಮಾಡಿದ್ರೆ ಇಲ್ಲಿ ಏನ್ ಉಳಿತು? ಇಲ್ಲಿ 17 ಉಳಿತು. ಹೌದಾ? 17 ಯಾವ್ದ್ರು ನಡುವಿದೆ ನೋಡಿ, 17 ಯಾವ್ದ್ರ ಒಳಗಿದೆ? 16 ಮತ್ತೆ 25 ಇದೆ. ಹಾಗಾದ್ರೆ ಇದೇನ್ ಬರುತ್ತೆ? 4 ಬರುತ್ತೆ. ಸೊ ಹಾಗಾದ್ರೆ ಫಸ್ಟ್ ಡಿಜಿಟ್ 4 ಬರುತ್ತೆ. ಇನ್ನ 64 ಇದೆ ಅಲ್ಲ ಇಲ್ಲಿ ನೋಡಿ, 64 ಇಲ್ಲಿ 4 ಇದ್ರೆ, 4 ಇದ್ರೆ ಇದೇನ್ ಬರ್ಬೋದು? 2 ಆರ್ 8 ಬರ್ಬೋದು, ಸರಿನಾ. ಯಾಕಂದ್ರೆ 64 ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲಿ ನೋಡಿ 4 ಇದೆ. ಸೊ ಹಾಗಾದ್ರೆ 64 ರೂಟ್ 8 ಬರ್ಬೋದು ಅಥವಾ 2 ಬರ್ಬೋದು, ಸರಿನಾ. ಅದಕ್ಕೆ 2 ಆರ್ 8. ಬಟ್ ಕನ್ಫರ್ಮ್ ಆಗಿ ನನಗಿದು 42, ಇದೇನಾಗಿರ್ಬೋದು? ಇಟ್ ಕ್ಯಾನ್ ಬಿ ಐದರ್ 42 ಆರ್ 48. ಓಕೆ,
ಓಕೆ, ಎರಡರಲ್ಲಿ ಒಂದು ಆಗ್ಬೋದು. ಓಕೆ, 42 ಆಗ್ಬೋದು ಅವ್ರು 48 ಆಗ್ಬೋದು. ಕನ್ಫರ್ಮ್ ಆಗಿ 42 48 ಅಂತ ಹೇಳಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿ 4 ಇದೆ, ಇದು ನೆಕ್ಸ್ಟ್ ನಂಬರ್ ಯಾವುದು? 5. ಓಕೆ, ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 4 5 ಎಷ್ಟು? 20. ಸರಿನಾ? 4 5 20. ಇಲ್ಲಿರೋ 17 ಏನಿದೆ ಅಲ್ಲ, ಇದು 20 ಈ 20 ಚಿಕ್ಕದಿದೆನಾ ದೊಡ್ಡದಿದೆನಾ ಚೆಕ್ ಮಾಡಿ. 17 ಈಸ್ ಲೆಸ್ ದನ್ 20. ಹಾಗಾದ್ರೆ 17 ಏನಿದೆ? ಚಿಕ್ಕದಿದೆ. ಸರಿನಾ? ಹಾಗಾದ್ರೆ ನಾನು ಇಲ್ಲಿ ಚಿಕ್ಕ ನಂಬರ್ ತಗೋತೀನಿ. ಸೊ ಹಾಗಾದ್ರೆ ಇದೇನ್ ಬರ್ಬೇಕು? 42 ಬರ್ಬೇಕು. ಸರಿನಾ? ಚಿಕ್ಕ ಲೆಸ್ ಇದೆ, ಅದಕ್ಕೆ ನಾವೇನ್ ತಗೋಬೇಕು? 42 ತಗೋಬೇಕು. ಸೊ ಆನ್ಸರ್ ಇದು 42. ಓಕೆ, ಸೊ ಯಾರಿಗ ಅರ್ಥ ಆಯ್ತು? ಓಕೆ, ಯಾರಿಗ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಂಬರ್. ಓಕೆ, ನೈಸ್ ಸರ್. ಓಕೆ, ಥ್ಯಾಂಕ್ ಯು ಪ್ರಸಾದ್ ಅವರೇ. ಸೊ ತರ್ಡ್, ಇನ್ನೊಂದು ನಂಬರ್ ಸಾಲ್ವ್ ಮಾಡೋಣ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗ್ತೀರಿ. ಈಗ ಇಲ್ಲಿ ನೋಡಿ, ಇಲ್ಲಿ 2 digit ಇಗ್ನೋರ್ ಮಾಡಿ, 23 ಯಾವ್ದ್ರ ನಡುವಿದೆ? 23 16 ಮತ್ತೆ, ಸಾರಿ ಸರ್, 16 ಮತ್ತೆ 25 ನಡುವಿದೆ. ಸೊ ಹಾಗಾದ್ರೆ ಫಸ್ಟ್ ಡಿಜಿಟ್ 16 ಮತ್ತೆ 25 ಅಂದ್ರೆ ನಾನು 4 ತಗೋಬೇಕು. ಓಕೆ, ಸೊ ಹಾಗಾದ್ರೆ ಇದನ್ನ ನಾನು 4 ತಗೋತೀನಿ. ಇನ್ನ ಇಲ್ಲಿ 4 ಇದೆ, 4 ರೂಟ್ ಏನಾಗುತ್ತೆ? 4 ರೂಟ್ ಇದು ಆಕ್ಚುಲಿ 2 ಆಗ್ಬೋದು. ಓಕೆ ನೋಡಿ, ಇಲ್ಲಿ 4 ಇದೆ, ಅದ್ರ ರೂಟ್ 2 ಆಗ್ಬೋದು, ಅಥವಾ ಇಲ್ಲಿ ನೋಡಿ 4 ಏನಾಗ್ಬೋದು, ಇದು 8 ಆಗ್ಬೋದು. ಸೊ ಹಾಗಾದ್ರೆ 2 or 8. ಸರಿನಾ? 2 or 8. ಈಗ ಹಾಗಾದ್ರೆ ಇದು 42 ಅಥವಾ 42 8 ಹೇಗ್ ಗೊತ್ತಾಗತ್ತೆ ಅಂದ್ರೆ, 4 ನೆಕ್ಸ್ಟ್ ನಂಬರ್ ಯಾವುದು? 5. ಮಲ್ಟಿಪ್ಲೈ ಮಾಡಿ, 4 5 20. 4 5 20 ಹಾಗಾದ್ರೆ ಈ 23 25 ಈ 20 ದೊಡ್ಡದಿದೆ. 23 ಈಸ್ ಗ್ರೇಟರ್ ದನ್ 20. ಹಾಗಾದ್ರೆ ನಾನು ಹೈಯರ್ ನಂಬರ್ ತಗೋಬೇಕು. ಸೊ ಹಾಗಾದ್ರೆ ಇದು 48 ಆಗುತ್ತೆ. ಇಲ್ಲಿ ಪ್ರೀವಿಯಸ್ ನಂಬರ್ ಅಲ್ಲೂ ನೋಡಿ, ಇಲ್ಲಿ 4 ಇತ್ತು. ಸರಿನಾ? ಪ್ರೀವಿಯಸ್ ನಂಬರ್ ಅಲ್ಲಿ 4 ಇತ್ತು, ಆಯ್ತಾ? ಅದಕ್ಕೆ 2 ಮತ್ತೆ 8 ಬಂದಿತ್ತು. ಈಗ ಇದ್ರಲ್ಲೂ 4 ಇದೆ, ಅದಕ್ಕೆ 2 ಮತ್ತೆ 8 ಬಂದಿದೆ. ಬಟ್ ನೋಡಿ, ಪ್ರೀವಿಯಸ್ ನಂಬರ್ ಅಲ್ಲಿ ಈ 17 ಏನಿದ್ದಲ್ಲ, ಈ 20 ಚಿಕ್ಕದಿದೆ, ಅದಕ್ಕೆ ನಾನು ಚಿಕ್ಕ ನಂಬರ್ ತಗೋತೀನಿ. Why we need to multiply from 5? Okay, it is next number. We should multiply from 5 to check whether it is 42 or 48. Okay, ನೋಡಿ, ನಾವು ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತೀವಲ್ಲ, 4 into 5 20 ಬರುತ್ತೆ. ಸರಿನಾ? ಇದೇನಾದ್ರೂ 20 ಚಿಕ್ಕದಿತ್ತು ಅಂತಂದ್ರೆ ಅವಾಗ 42 ಬರುತ್ತೆ. ಈ 17 ಏನಾದ್ರೂ ದೊಡ್ಡದಿದ್ರೆ 48 ಬರುತ್ತೆ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿ 4 ಇದೆ 2 ಬರಬೇಕು ಅಥವಾ 8 ಬರಬೇಕು, ನನಗೆ ಇಲ್ಲಿದ್ದು ಡೌಟ್ ಇಲ್ಲ, ಫಸ್ಟ್ ಡಿಜಿಟ್ ಡೌಟ್ ಇಲ್ಲ. ವೈ ಕಾಂಟ್ ವಿ ಮಲ್ಟಿಪ್ಲೈ ಲೆಸ್ ನಂಬರ್? ಇಟ್ ಇಸ್ ಶಾರ್ಟ್ ಕಟ್ ಮ್ಯಾಮ್. ಓಕೆ, ಯು ಶುಡ್ ಫಾಲೋ ದಿಸ್ ಶಾರ್ಟ್ ಕಟ್ ಮೆಥಡ್, ಇಲ್ಲ ಅಂದ್ರೆ ನೋಡಿ ಏನಾಗುತ್ತೆ. ಓಕೆ ಸರಿ, ಹೇಳ್ತೀನಿ ನಿಮ್ಗೆ. 64 ಸೊ ಯಾಕೆ ನಾನು ಲಾರ್ಜರ್ ನಂಬರ್ ಯಾಕೆ ಲೆಸ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬಾರ್ದು ಅಂತ ಕೇಳ್ತಾ ಇದಾರೆ ಅವರು. ಈಗ ನೋಡಿ, ನಿಮ್ಗೆ ಆಕ್ಚುಲಿ ಈಗ 4, ಈಗ ಈ 17 ಏನು ಬರೋದಲ್ಲ, ಇದು 40 ಇಂದಾನೇ ಬರೋದು, 41 42. ಓಕೆ, ಇದನ್ನ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, 41 42 43 44 45 46 47 48 49 50 ಇದೆ. ಸರಿ, ಈಗ ನಮ್ಗೆ ಬೇಕಾಗಿದ್ದು ಇದು 42 or 48, ಇವೆರಡರಲ್ಲೂ ಡೌಟ್ ಇಲ್ಲ. ಸರಿನಾ? ಸೊ ಇಲ್ಲಿ 45 ಸ್ಕ್ವೇರ್ ಹೇಳಿ 2025. 45 ಸ್ಕ್ವೇರ್ 2025. 20 ಏನಿದೆಲ್ಲ, 20 ಇಲ್ಲಿ ಬರುತ್ತೆ ಮೇಡಮ್. ಸರಿನಾ? 20 ಇಲ್ಲಿ ಬರುತ್ತೆ. ನೀವು 4 ನೆಕ್ಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 5 20. ಸೊ 20 ಇಲ್ಲಿ ಬಂತು. ಓಕೆ, ನೀವೇನಾದ್ರೂ ಅದು ಲೆಸ್ ಇತ್ತು ಅಂದ್ರೆ ಇದನ್ನ ತಗೊಳ್ಳಿ, 20 ಗ್ರೇಟರ್ ಇದ್ರೆ ಇದನ್ನ ತಗೊಳ್ಳಿ. ಓಕೆ, 20 ಲೆಸ್ ಇದ್ರೆ ಇದನ್ನ ತಗೊಳ್ಳಿ, 20 ಗ್ರೇಟರ್ ಇದ್ರೆ 48 ತಗೊಳ್ಳಿ. ಓಕೆ, ಇದು ನನಗೆ ಬ್ಯಾಲೆನ್ಸ್ ಅಂದ್ರೆ 4 5 20 ಅಂತಂದ್ರೆ ಇದು ಮಿಡಲ್ ನಂಬರ್. ಓಕೆ, ಮಿಡಲ್ ನಂಬರ್ ಬರುತ್ತೆ ಇದು ಯಾವ್ದಾದ್ರು ಸೆಂಟರ್. ಸೊ ಇದಕ್ಕಿಂತ ಕಡಿಮೆ ಇತ್ತು ಅಂದ್ರೆ 42 ತಗೊಳ್ಳಿ, ಇದಕ್ಕಿಂತ ಜಾಸ್ತಿ ಇದ್ರೆ 45 ಸ್ಕ್ವೇರ್ ನಾನು ಹೇಳ್ಕೊಟ್ಟಿದ್ದೀನಿ. 45 ಸ್ಕ್ವೇರ್ ಏನು ಹೇಳಿ? 2025. ಓಕೆ ಓಕೆ ಸರ್ ಅಂತ ಹೇಳಿದ್ರೆ ಅರ್ಥ ಆಯ್ತು. ಸರಿ,
ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಫೋರ್ ಇದೆ ಅದಕ್ಕೆ, ಫೋರ್ ಇದೆ ಅದಕ್ಕೆ ಟೂ ಬರ್ಬೋದು, ಏಟ್ ಬರ್ಬೋದು. ಓಕೆ, ಸೊ ನಾನು ಫೋರ್ ನೆಕ್ಸ್ಟ್ ನಂಬರ್ ಫೈವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಬರುತ್ತೆ. ನಾ ಚೆಕ್ ಮಾಡ್ಬೇಕು ಈ ಸೆವೆಂಟೀನ್ ಟ್ವೆಂಟಿಗಿಂತ ಲೆಸ್ ಇದೆ ಅಲ್ಲ, ಸೊ ಲೆಸ್ಸರ್ ನಂಬರ್ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಟೂ ಮತ್ತೆ ಏಟ್ ಬಂದಿದೆ, ಬಟ್ ಫೋರ್ ಫೈವ್ ಟ್ವೆಂಟಿ ಮಾಡಿದಾಗ ಈ ಟ್ವೆಂಟಿ ತ್ರೀ ಟ್ವೆಂಟಿಗಿಂತ ಗ್ರೇಟರ್ ಇದೆ, ಸೊ ನಾನು ಹೈಯರ್ ನಂಬರ್ ತಗೋಬೇಕು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ತಗೋಣ. ಸೊ ಇಲ್ಲಿ ನಾನು ಟೂ ಪ್ಲೇಸ್ ಕೊಡ್ತೀನಿ. ಓಕೆ, ಇಲ್ಲಿ ಈ ಟೂ ನಂಬರ್ ಬಿಟ್ಬಿಡಿ. ಏಟೀನ್ ಯಾವ್ದ್ರ ಒಳಗ್ ಬರುತ್ತೆ ಚೆಕ್ ಮಾಡಿ. ಏಟೀನ್ ಯಾವ್ದ್ರ ಒಳಗ್ ಬರುತ್ತೆ, ಹಾ ಸಿಕ್ಸ್ಟೀನ್ ಮತ್ತೆ ಟ್ವೆಂಟಿ ಫೈವ್ ಒಳಗ್ ಬರುತ್ತೆ, ಸೊ ಫೋರ್ ತಗೋಬೇಕು. ಓಕೆ, ಈ ನೈನ್ ನೋಡಿ, ಯಾವ್ದ್ರ ಒಳಗ್ ನೈನ್ ಅಂತಂದ್ರೆ ನೈನ್ ಇಲ್ಲಿ ಬರುತ್ತೆ, ಸೊ ಇದು ತ್ರೀ ಬರ್ಬೋದು. ಓಕೆ, ನೆಕ್ಸ್ಟ್ ನೈನ್ ಅಂದ್ರೆ ಸೆವೆನ್ ಬರ್ಬೋದು. ಸೊ ಐ ಹ್ಯಾವ್ ಕನ್ಫ್ಯೂಷನ್ ವಿತ್ ತ್ರೀ ಅಂಡ್ ಸೆವೆನ್. ಓಕೆ, ಸೊ ಈಗ ನನ್ಗೆ ಎಕ್ಸಾಕ್ಟ್ಲಿ 43 47 ಅಂತ ಹೇಗ್ ಗೊತ್ತಾಗುತ್ತೆ? ನೆಕ್ಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿ, ಫೋರ್ ಫೈವ್ ಟ್ವೆಂಟಿ ಚೆಕ್ ಮಾಡಿ. ಈ ಏಟೀನ್ ಟ್ವೆಂಟಿಗಿಂತ ಕಡಿಮೆ ಇದೆಲ್ಲ, ಕಡಿಮೆ ಇದ್ರೆ ತ್ರೀ ತಗೋಬೇಕು. ಸೊ ಆನ್ಸರ್ ಇದು 43. ಓಕೆ, ಸೊ ಆನ್ಸರ್ ಇದೇನಾಗುತ್ತೆ, 43 ಆಗುತ್ತೆ. ಓಕೆ, ಸೊ ಆನ್ಸರ್ ಇದು 43. ಓಕೆ, ಅರ್ಥ ಆಯ್ತಾ? ಸೊ ನೋಡಿ, ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್. ಅವಿ ಅವರೇ, ಇದು ಪರ್ಫೆಕ್ಟ್ ಸ್ಕ್ವೇರ್. ನಾವು ಪರ್ಫೆಕ್ಟ್ ಸ್ಕ್ವೇರ್ ದು ರೂಟ್ ಕಂಡು ಹಿಡಿತಾ ಇದೀವಿ. ಓಕೆ, ಸೊ ಇದು ಸುಮ್ಮನೆ ಯಾವ್ದೋ ನಂಬರ್ ಅಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತಲ್ಲ ಅದ್ರದ್ದು ನಾವು ರೂಟ್ ಕಂಡು ಹಿಡಿತಾ ಇದ್ದೇವೆ. ಓಕೆ, ಅರ್ಥ ಆಯ್ತಾ? ಓಕೆ, ಇದು ಅಕಸ್ಮಾತ್ ಏನಾದ್ರೂ ಈ ಟ್ವೆಂಟಿಗಿಂತ ಏನಾದ್ರೂ ದೊಡ್ಡದಿದ್ದಿದ್ರೆ ಏಟೀನ್, ಅವಾಗ ನಾ ಏನ್ ಮಾಡ್ತಿದ್ದೆ, ಗ್ರೇಟರ್ ನಂಬರ್ ತಗೊಂತಿದ್ದೆ. ಓಕೆ, ಈ ನೆಕ್ಸ್ಟ್ ನಂಬರ್ ನೋಡಿ, ಇದನ್ನ ಹೇಳಿ. ಈ ಟೂ ಡಿಜಿಟ್ ಬಿಟ್ಬಿಡಿ, 22 ಇದೆ ಅಲ್ಲ, 22 ಯಾವ್ದ್ರ ನಡುವಿದೆ, 22 16 ಮತ್ತೆ 25 ನಡುವೆ, ಸೊ ಫಸ್ಟ್ ಡಿಜಿಟ್ 4 ಬರುತ್ತೆ. ಈಗ ನನಗೆ ನೈನ್ ಅಂತಂದ್ರೆ ಏನ್ ಬರ್ಬೋದು, 3 ಬರ್ಬೋದು ಆರ್ 7 ಬರ್ಬೋದು. ಓಕೆ, ಇಟ್ ಈಸ್ 3 ಆರ್ 7. ಹಾಗಾದ್ರೆ ನನಗೆ ಕನ್ಫರ್ಮ್ ಆಗಿ ಚೆಕ್ ಮಾಡ್ಬೇಕಾದ್ರೆ, 3 7 ಅಂತ ಚೆಕ್ ಮಾಡ್ಬೇಕಾದ್ರೆ 4 5 ನೆಕ್ಸ್ಟ್ ನಂಬರ್ ಏನು, 20. ಓಕೆ, ಈಗ ಚೆಕ್ ಮಾಡಿ, ಈ 22 ಏನಿದಲ್ಲ, 22 ಟ್ವೆಂಟಿಗಿಂತ ದೊಡ್ಡದಿದೆ. ಸೊ ಹಾಗಾದ್ರೆ ದೊಡ್ಡದಿರೋದಕ್ಕೆ ನಾನು 7 ತಗೋತೀನಿ. ಸೊ ಹಾಗಾದ್ರೆ ಇಲ್ಲಿ 7 ಬರ್ಬೇಕು. ಸೊ ಆನ್ಸರ್ 47. ಓಕೆ, ವೆರಿ ಗುಡ್, ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರ ಎಲ್ಲರೂ. ಓಕೆ, ವೆರಿ ಗುಡ್, ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಓಕೆ, ಆಕ್ಚುಲಿ ನಿಮ್ ರೆಸ್ಪಾನ್ಸ್, ನಿಮ್ ಫಾಸ್ಟ್ ಆಗಿ ರೆಸ್ಪಾನ್ಸ್ ನೋಡಿ ನನ್ಗೆ ಖುಷಿ ಆಗುತ್ತೆ. ಅಂದ್ರೆ ನಾನೇನೋ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಹೇಳ್ತೀನಿ ಅನಿಸ್ತಾ ಇದೆ ನನಗೂ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಹೇಳಿ. ಎಸ್ ಸರ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಓಕೆ, ಓಕೆ, ರೆಡ್ಡಿ ಅವರು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಿರಿ, ನೀವು ಸೂಪರ್ ಸರ್ ಅಂತ ಇದ್ದೀರಿ, ಥ್ಯಾಂಕ್ ಯು. ಓಕೆ, ಇದನ್ನ ಹೇಳಿ, ಟೂ ಡಿಜಿಟ್ ಇಗ್ನೋರ್ ಮಾಡ್ಬೇಕು. ಓಕೆ, ಇಲ್ಲಿ 19 ಇದೆ ಅಲ್ಲ, 19 ಯಾವ್ದ್ರ ನಡುವೆ ಬರುತ್ತೆ, 16 ಮತ್ತೆ 25 ನಡುವೆ ಬರುತ್ತೆ, ಸೊ ಇದು ಫಸ್ಟ್ ಡಿಜಿಟ್ 4. ಓಕೆ, 36 ಅಂತಂದ್ರೆ ಇದು 4 ಬರ್ಬೋದು ಆರ್ 8 ಬರ್ಬೋದು. ಓಕೆ, ಸೊ ಹಾಗಾದ್ರೆ ಇದು 4 ಆರ್ 8. ಕನ್ಫರ್ಮ್ ಆಗಿ ಹೇಳ್ಬೇಕು ಅಂತಂದ್ರೆ 4 5 20. ಇಲ್ಲಿ ನೋಡಿ, ಈ 19 ಏನಿದೆಯಲ್ಲ, 19 ಲೆಸ್ ದನ್ 20 ಇದೆಲ್ಲ, ಸೊ 19 ಲೆಸ್ ದನ್ 20 ಇರೋದಕ್ಕೆ ನಾವು 44 ತಗೋತೀವಿ. ಓಕೆ, ಸೊ ಇಟ್ ಈಸ್ 44. ಓಕೆ, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡಿದಿರಿ. ಓಕೆ, ದೀಪ ಅವ್ರು ಜಾಯ್ನ್ ಆಗಿದ್ರಿ, ವೆಲ್ಕಮ್ ದೀಪ ಅವ್ರೆ. ನಾವು ಸ್ಕ್ವೇರ್ ರೂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ ನೋಡಿ, ಈಗ ಇಲ್ಲಿ ಆಕ್ಚುಲಿ ಇದಂತೂ ಗೊತ್ತಿದೆ, 19 ಯಾವ್ದ್ರೊಳಗಿದೆ, 19 16 ಮತ್ತೆ 25 ಅಲ್ಲಿದೆ, ಅದು 4 ತಗೊಂಡೆ ನಾನು. ಇನ್ನ 6 ಬರ್ಬೇಕು ಅಂತಂದ್ರೆ ಇದು 4 ಬರ್ಬೋದು ಆರ್ 8 ಬರ್ಬೋದು. ಓಕೆ, 4 ಆರ್ 8 ಕನ್ಫರ್ಮ್ ಆಗಿ 4 ಆ 8 ಅಂತ ಹೇಳ್ಬೇಕಾದ್ರೆ 4 ನೆಕ್ಸ್ಟ್ ನಂಬರ್ 5, ಸೊ ಇದು 20. ಸೊ ಅಕಸ್ಮಾತ್ ಈ ನಂಬರ್ ಏನಾದ್ರು 20ಗಿಂತ ಜಾಸ್ತಿ ಇದ್ರೆ 8 ತಗೊಳ್ಳಿ, 20ಗಿಂತ ಕಡಿಮೆ ಇದ್ರೆ 4 ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಂಬರ್.
ನೋಡಿ ಅಭಿ ಅವರೇ, ಇದು ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ಅಪ್ರಾಕ್ಸಿಮೇಷನ್ ಮೆಥಡ್ ಯೂಸ್ ಮಾಡ್ಬೋದು ನೀವು. ಓಕೆ, ನಿಯರ್ ಯಾವ್ದಿದೆ ಅಂತ ಹೇಳಿ ಗೆಸ್ ಮಾಡಿ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಏನಾದ್ರು ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಕ್ಲಾಸ್ ತಗೋತೀನಿ. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂದಾಗ ಅದಕ್ಕೆ ಹೆಂಗ್ ಕಂಡಿಡ್ಬೇಕು ಅದಕ್ಕೆ ಬೇಕಾದ್ರೆ ನಾನೇ ಸಪ್ರೇಟ್ ಕ್ಲಾಸ್ ತಗೋತೀನಿ. ಓಕೆ ಸರಿ, ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ನಾನು ಇನ್ನೊಂದು ಕ್ಲಾಸ್ ಮಾಡ್ತೀನಿ ಅವಾಗ ಪರ್ಫೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ವಿಡಿಯೋಸ್ ಆರ್ ವರ್ತ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಗಗನ ಅವರೇ. ಓಕೆ, ಈಗ 16. ಓಕೆ, ಟೂ ಡಿಜಿಟ್ ಬಿಡಬೇಕು. ಯಾಕೆ ಅಂದ್ರೆ ಇದು ಸ್ಕ್ವೇರ್, ಅದಕ್ಕೆ. ಇನ್ನ 21 ಏನಿದೆಲ್ಲ, ಇದು ಯಾವ್ದ್ರ ಒಳಗಿದೆ ನೋಡಿ, 16 ಮತ್ತೆ 25 ಒಳಗಿದೆ. ಸೊ 4 ತಗೊಳ್ಳಿ. ಓಕೆ, 4 ತಗೊಳ್ಳಿ. ಇನ್ನ 6 ಬಂತಂದ್ರೆ ಏನು, 6 ಇದ್ರೆ ನೋಡಿ, 6 ಇದ್ರೆ ಅದು 4 ಬರ್ಬೋದು, 6 ಇದ್ರೆ ಅದು 6 ಬರ್ಬೋದು. ಓಕೆ, ಇಲ್ಲಿ 4 ಆರ್ 6. ಸರಿ, ಹಾಗಾದ್ರೆ ಇಲ್ಲಿ ಯಾವ್ದು ತಗೋಣ? 4 ನೆಕ್ಸ್ಟ್ ನಂಬರ್ ನೋಡಿ, 20. ಸರಿನಾ, ಈಗ ಈಗ ಏನಿದೆ, ಈ 21 ಇರೋದು 20 ದೊಡ್ಡದಿರೋದಕ್ಕೆ ನಾನು 6 ತಗೋತೀನಿ. ಓಕೆ, ಸೊ ಆನ್ಸರ್ 46. ಓಕೆ, ವೆನ್ ಯು ವಿಲ್ ಕಂಡಕ್ಟ್ ನೆಕ್ಸ್ಟ್ ಕ್ಲಾಸ್. ಓಕೆ, ಈಗ ನಾನು ನೆಕ್ಸ್ಟ್ ಕ್ಲಾಸ್ ನೋಡಿ, ಆಕ್ಚುಲಿ ನಾನು ನಿಮ್ಗೆ ಫಾಸ್ಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೆ, ಫಾಸ್ಟ್ ಅಡಿಷನ್ ಹೇಳ್ಕೊಟ್ಟಿದ್ದೆ. ಸರಿನಾ, ಸೊ ಚಂದನ್ ಅವ್ರು ಕೇಳಿದ್ರೆ ವೆನ್ ಯು ವಿಲ್ ಕಂಡಕ್ಟ್ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ನಾನು ಆಕ್ಚುಲಿ ಇವತ್ತು ನಂದು ಏನು ಸ್ಪೆಷಲ್ ಕ್ಲಾಸ್ ಅನ್ನ ನಾನು ಇವತ್ತು ನಂದು ಎಂಡ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೆ ನಾನು ಮಾಡ್ತೀನಿ ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಬಟ್ ಈ ಮಂತ್ ಗೆ ಇವತ್ತು ನಂದು ಲಾಸ್ಟ್ ಅಂದ್ರೆ ಸ್ಪೆಷಲ್ ಕ್ಲಾಸ್. ಓಕೆ, ಸೊ ನಿಮ್ಗೆ ಏನಾದ್ರು ಲೈವ್ ಕ್ಲಾಸಸ್ ಅಲ್ಲಂತೂ ನಾನು ಸಿಗ್ತೀನಿ. ನಿಮ್ಗೆ ಸ್ಪೆಷಲ್ ಕ್ಲಾಸ್ ಬೇಕು ಅಂತಂದ್ರೆ ನಾನು ನೀವು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾನು ನಿಮ್ಗೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಫಾಸ್ಟ್ ಮಾಡೋದಕ್ಕೆ ಟ್ರಿಕ್ ಹೇಳಿದ್ದೆ. ಸೊ ಇದನ್ನ ಇವತ್ತು ನಂಬರ್ ಸೀರೀಸ್ ಗೆ ಹೇಗ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾ ಇವತ್ತು ಹೈ ಲೆವೆಲ್ ನಂಬರ್ ಸೀರೀಸ್ ತಗೋತೀನಿ. ಓಕೆ, ಸೊ ಎಲ್ಲ ನಮ್ಮ KPSC ಆಗ್ಲಿ ಮತ್ತೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಲಿ, ಸೊ ಎಲ್ಲದಕ್ಕೂ ಕವರ್ ಆಗೋ ತರ ಸೊ ನಂಬರ್ ಸೀರೀಸ್ ತಗೊಂಡಿದ್ದೀನಿ. ಇದು ತುಂಬಾನೇ ಅಂದ್ರೆ ಹೈ ಲೆವೆಲ್ ಕ್ವಶನ್ಸ್ ತಗೊಂಡಿದ್ದೀನಿ. ಆ ಹೈ ಲೆವೆಲ್ ಕ್ವಶನ್ಸ್ ನ ಹೇಗೆ ಫಾಸ್ಟ್ ಆಗಿ ಶಾರ್ಟ್ ಕಟ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಇಟ್ಸ್ ಮೈ ಫಸ್ಟ್ ಕ್ಲಾಸ್ ಸರ್. ಓಕೆ ಚಂದನ್ ಅವರೇ, ಸೊ ನೀವು ನನ್ನ ಸ್ಪೆಷಲ್ ಕ್ಲಾಸ್ ವಿಡಿಯೋ ಚೆಕ್ ಮಾಡಿ. ನೀವೇನಾದ್ರೂ ಅಟೆಂಡ್ ಮಾಡಿದ್ರೆ ನೀವು ಲೈವ್ ಕ್ಲಾಸ್ ಅಟೆಂಡ್ ಮಾಡು. ಓಕೆ, ಇಸ್ ಇಟ್ 9 o'clock? ಎಸ್ ಎಸ್ ಸೌಮ್ಯ ಅವರೇ, ನಂದು 9 ಗಂಟೆಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಇದೆ. ಓಕೆ ಸರಿ, ಓಕೆ, ಈಗ ಇದನ್ನ ಡಿಸ್ಕಸ್ ಮಾಡೋಣ. 46 ಆಯ್ತು, ನೆಕ್ಸ್ಟ್. ಓಕೆ, ಇದನ್ನ ಹೇಳಿ. ಸೊ ಫಾಸ್ಟ್ ಆಗಿ ಇದು 2 ತಗೋಬೇಕು ನೋಡಿ, ಇದನ್ ಬಿಟ್ಬಿಡಿ. 37 ಎಲ್ಲಿದೆ? 37 ಸಾರಿ, 36 ಮತ್ತೆ 49 ನಡುವೆ, ಸೊ 6 ಬರುತ್ತೆ. ಸೊ 21 ಅಂದ್ರೆ 1 or 9, 1 or 9. 6 ನೆಕ್ಸ್ಟ್ ನಂಬರ್, 7, 6 7s are 42, ಬಟ್ 37 ಈಸ್ ಲೆಸ್ ದನ್ 42, ಹಾಗಾದ್ರೆ 1, ಇಟ್ ಈಸ್ 61. ಓಕೆ, ವೆರಿ ಗುಡ್, ವೆರಿ ಗುಡ್. 51 ಅಲ್ಲ, ಆಕ್ಚುಲಿ ಇದು 6 ಮತ್ತೆ 7 ನಡುವೆ ಇದೆ, 37. ಓಕೆ, ಸೊ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗ ಅರ್ಥ ಆಗಿಲ್ಲ. ಈಗ ನೋಡಿ, ಲಾಸ್ಟ್ 2 ಡಿಜಿಟ್ ಇಗ್ನೋರ್ ಮಾಡ್ಬಿಡ್ಬೇಕಾಯ್ತಾ? ಲಾಸ್ಟ್ 2 ಡಿಜಿಟ್ ಇಗ್ನೋರ್ ಮಾಡಿ, 37 ಯಾವ್ದ್ರ ನಡುವಿದೆ? 37 ಇಲ್ಲಿ, 36 ಮತ್ತೆ 49 ನಡುವಿದೆ. ಸೊ ಲೆಸ್ ವ್ಯಾಲ್ಯೂ ತಗೋಬೇಕು, ಇದು 6 ಆಯ್ತು. ಓಕೆ, ಈಗ 1 ಬಂತು ಅಂದ್ರೆ ಇದು 1 or 9 ಇರುತ್ತೆ. ಓಕೆ, ಸೊ 1 or 9 ಕನ್ಫರ್ಮ್ ಆಗಿ ಇದೆ ಅಂತ ಹೇಳ್ಬೇಕು ಅಂತಂದ್ರೆ 6 ನೆಕ್ಸ್ಟ್ ನವೆಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 42 ಬರುತ್ತೆ. ಈ 37 42 ಗಿಂತ ಕಡಿಮೆ ಇರೋದಕ್ಕೆ ನಾನು ಲೆಸ್ ವ್ಯಾಲ್ಯೂ ತಗೋತೀನಿ, ಮೋರ್ ದೆನ್ 36. ಸೊ ಹಾ, ಮೋರ್ ದೆನ್ 36. ಓಕೆ, ವೆರಿ ಗುಡ್. ಹಾ, ಇದು ಮೋರ್ ದೆನ್ 37 ಏನಿದಲ್ಲ, ಮೋರ್ ದೆನ್ 36 ಇರೋದಕ್ಕೆ ನಾನು ಅವಾಗ 6 ತಗೋಬೇಕು. 36 ಗಿಂತ ಲೆಸ್ ಇದ್ರೆ 25 ತಗೋತಿದ್ದೆ. ಓಕೆ, 49 ಗಿಂತ ಗ್ರೇಟರ್ ಇದ್ರೆ ಮತ್ತೆ 7 ತಗೋತೀನಿ, 64 ಗಿಂತ ಗ್ರೇಟರ್ ಇದ್ರೆ 8 ತಗೋತೀನಿ. ಓಕೆ ಸರಿ, ನೆಕ್ಸ್ಟ್. ಓಕೆ, ಇದನ್ ಬಿಟ್ಬಿಡಿ, ಇದನ್ ತಗೊಳ್ಳಿ. 47 ಯಾವ್ದ್ರ ನಡುವಿದೆ ನೋಡಿ, 69. ವೆರಿ ಗುಡ್. ಓಕೆ, ವೆರಿ ಗುಡ್. ಓಕೆ, ವೆರಿ ಗುಡ್. ನೋಡಿ, ಈಗ 47 ಯಾವ್ದ್ರ ಒಳಗಿದೆ? 47 36 ಮತ್ತೆ 49 ನಡುವಿದೆ. ಸೊ ಹಾಗಾದ್ರೆ ನಾನು 6 ತಗೋಬೇಕು. ಇನ್ನ 1 ಏನಿದೆಲ್ಲ, 1 ಅಂತಂದ್ರೆ ನೋಡಿ, 1 ಅಂದ್ರೆ ಇಲ್ಲಿ
ಒನ್ ಅಂತಂದ್ರೆ ಇಲ್ ಒನ್ ಇದೆ ಮತ್ತೆ ಇಲ್ ಒನ್ ಇದೆ. ಸೊ ಹಾಗಾದ್ರೆ ನೈನ್ ಬರ್ಬೋದು ಆರ್ ಒನ್ ಬರ್ಬೋದು. ಓಕೆ, ಇಟ್ ಈಸ್ ಒನ್ ಆರ್ ನೈನ್, ಸರಿನಾ? ಈಗ ಇದು ಕನ್ಫರ್ಮ್ ಆಗಿ 61 ಆರ್ 69 ಅಂತ ಹೇಗೆ ಹೇಳ್ಬೋದು ಅಂದ್ರೆ, ಸಿಕ್ಸ್ ನೆಕ್ಸ್ಟ್ ನಂಬರ್ ಯಾವುದು? ಸೆವೆನ್. ಓಕೆ, ಸಿಕ್ಸ್ ಸೆವೆನ್ ಎಷ್ಟು? 42. ಈಗ 47 ಇರೋದು 42 ಗಿಂತ ಗ್ರೇಟರ್ ಇದೆ ಅಲ್ಲ, 47 ಈಸ್ ಗ್ರೇಟರ್ ದನ್ 42. ಸೊ ಅವಾಗ ನಾ ಏನ್ ಮಾಡ್ಬೇಕು, ಈ ನೈನ್ ಅಂತ ತಗೋಬೇಕು. ಓಕೆ, ಸೊ ಹಾಗಾದ್ರೆ ಲಾರ್ಜರ್ ನಂಬರ್ ತಗೋಬೇಕು, ಇದು 69. ಓಕೆ, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 3969. ಅಪೂರ್ವ ಅವ್ರು ಜಾಯ್ನ್ ಆಗಿದ್ದೀರಿ, ವೆಲ್ಕಮ್ ಅಪೂರ್ವ ಅವ್ರೆ. ಓಕೆ, ಎಲ್ರು 63 ಅಂತ ಹೇಳ್ತಾ ಇದ್ದೀರಿ. ಸೊ ಈಗ ನೋಡಿ, ಇದೇ ಲಾಸ್ಟ್ ಟೂ ಡಿಜಿಟ್ ನ ಬಿಟ್ರೆ ಇಲ್ಲೇನಿದೆ 39 ಇದೆ. 39 ಯಾವ್ದು ನಡು ಬರ್ತದೆ? 36 ಮತ್ತೆ 49 ನಡು ಬರ್ತದೆ. ಸೊ ಅದಕ್ಕೆ ಮಿನಿಮಮ್ ವ್ಯಾಲ್ಯೂ 6 ತಗೋಬೇಕು. ಇನ್ನ 69 ಅಲ್ಲಿ ಈ ಲಾಸ್ಟ್ ಡಿಜಿಟ್ ಏನಿದೆ, 9. 9 ಯಾವಾಗ ಬರುತ್ತೆ? 9 ಯಾವಾಗ ಬರುತ್ತೆ ನೋಡಿ, 9 ಅಂತಂದ್ರೆ ಇದು 3 ಇರ್ಬೋದು, 9 ಇದ್ರೆ ಅವರು 7 ಇರ್ಬೋದು ರೂಟ್. ಓಕೆ, ಇದು 3 ಆರ್ 7. ಸೊ ಹಾಗಾದ್ರೆ ಕನ್ಫರ್ಮ್ ಆಗಿ ಹೇಳ್ಬೇಕಂದ್ರೆ 6 ನೆಕ್ಸ್ಟ್, ಓಕೆ 42 ಆಗುತ್ತೆ. ಓಕೆ, ಈಗ 39 ಏನಿದೆ ಲೆಸ್ ದನ್ 42, ಅದಕ್ಕೆ ಇದನ್ನ 3 ತಗೋತಾ ಇದ್ದೀನಿ ನಾನು. ಓಕೆ ಓಕೆ, ರೋಹಿತ್ ಅವ್ರು ಜಾಯ್ನ್ ಆಗಿದ್ರು, ವೆಲ್ಕಮ್ ರೋಹಿತ್. ಸರಿ, ಇದು ಅರ್ಥ ಆಯ್ತಲ್ಲ, ನೆಕ್ಸ್ಟ್ ಹೇಳಿ. ಸೊ ಆನ್ಸರ್ 67. ಓಕೆ, 67 ಅಂತ ಹೇಳ್ತಾ ಇದ್ದೀರಿ. ಸರಿ, 67 ಅನ್ನ ನೋಡೋಣ. ಓಕೆ, ಇದು 2 ಪ್ಲೇಸ್ ಬಿಡ್ತೀನಿ. ಇಲ್ಲಿ ಲಾಸ್ಟ್ ಟು ಡಿಜಿಟ್ ಇಗ್ನೋರ್ ಮಾಡಿ, 44 ಯಾವ್ದು ನಡುವಿದೆ, ಈ 44 ಯಾವ್ದು ನಡುವಿದೆ ನೋಡಿ, 44 ಯಾವ್ದು ನಡುವಿದೆ, 36 ಮತ್ತೆ 49 ನಡುವಿದೆ. ಸೊ ಇದನ್ನ 6 ತಗೋಬೇಕು. ಓಕೆ, 6 ತಗೋಬೇಕು. ಇನ್ನ ಈ 9 ಇದೆ ಅಲ್ಲ, 9 ಇದೆ ಅಂತಂದ್ರೆ 9 ನೋಡಿ ಇಲ್ಲಿದೆ ಮತ್ತೆ 9 ಇಲ್ಲಿದೆ. ಸೊ ಹಾಗಾದ್ರೆ ಇದು 3 ಬರ್ಬೋದು ಆರ್ 7 ಬರ್ಬೋದು. ಕನ್ಫರ್ಮ್ ಆಗಿ ಯಾವ್ದು ಹೇಳ್ಬೇಕಂದ್ರೆ 6 7 ದ 42. ಹಾಗಾದ್ರೆ 44 ಈಸ್ ಗ್ರೇಟರ್ ದನ್ 42 ಇರೋದಕ್ಕೆ ನಾವು 7 ತಗೋಬೇಕು, ಇದು 67. ಓಕೆ, ನೆಕ್ಸ್ಟ್ ಇದರಲ್ಲಿ ಡೌಟೇ ಇಲ್ಲ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನೋಡಿ, ಲಾಸ್ಟ್ ಟು ಡಿಜಿಟ್ ಇಗ್ನೋರ್ ಮಾಡಿ, 42 ಬರುತ್ತೆ. 42 ಬಂತು ಅಂದ್ರೆ 42 ಬಂದಿದೆ, ಯಾವ್ದು ನಡುವಿದೆ 42 ನೋಡಿ, 36 ಮತ್ತೆ 49 ನಡುವಿದೆ. ಸೊ 6 ತಗೋಬೇಕು, 6 ತಗೊಂಡೆ. ಇನ್ನ 5 ಬರೋದಂದ್ರೆ ಅದು ಒಂದೇ. ಓಕೆ, 5 5 ಬರುತ್ತೆ. ಸೊ ಆನ್ಸರ್ 65. ಓಕೆ, ವೆರಿ ಗುಡ್, ಏನಾದ್ರೂ ಡೌಟ್ ಇದ್ರೆ ಕೇಳಿ ಆಯ್ತಾ. ನೆಕ್ಸ್ಟ್ ಸೆವೆಂಟಿ ಏಟ್. ಓಕೆ, ಸೊ ಸ್ಕ್ವೇರ್ ರೂಟ್ ಇರೋದಕ್ಕೆ 2 ಡಿಜಿಟ್ ಇಗ್ನೋರ್ ಮಾಡಿ, ಈ 60 ಯಾವ್ದ್ರ ಒಳಗ್ ಬರ್ತಾ ಇದೆ? 60 ಈ 49 ಮತ್ತೆ 64 ಒಳಗ್ ಬರ್ತದೆ. ಸೊ ಅದಕ್ಕೆ ನಾನು ಚಿಕ್ ವ್ಯಾಲ್ಯೂ ತಗೋತಾ ಇದ್ದೀನಿ, 7 ತಗೋತಾ ಇದ್ದೀನಿ. ಇನ್ನ 4 ಅಂತಂದ್ರೆ ನೋಡ್ರಿ, 4 ರೂಟ್ ಏನ್ ಬರ್ಬೋದು? 2 ಬರ್ಬೋದು, ಇಲ್ಲ 4 ರೂಟ್ ಇದೆ 8 ಬರ್ಬೋದು. ಸೊ ಹಾಗಾದ್ರೆ ನನಗೆ ಡೌಟ್ ಇರೋದು 2 ಮತ್ತೆ 8 ನಡುವೆ.
ಸೊ ಇದೇನಾಗ್ಬೋದು 72 ಆಗ್ಬೋದು ಆರ್ 78 ಆಗ್ಬೋದು. ಕನ್ಫರ್ಮ್ ಆಗಿ 2 ನ 8 ಅಂತ ಹೇಳ್ಬೇಕಾದ್ರೆ 7 ನೆಕ್ಸ್ಟ್ ನಂಬರ್, ಇದು 56. 56 ಅಂದ್ರೆ ಈ 56 ಗಿಂತ ದೊಡ್ಡದಿದೆಲ್ಲ, ಸೊ ಹಾಗಾದ್ರೆ ಇದನ್ನ 8 ಅಂತ ತಗೊಳ್ಳಿ. ಸೊ ಆನ್ಸರ್ ಏನು? 78. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಂಬರ್, ಓಕೆ ವೆರಿ ಗುಡ್. ಯಮುನಾ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಯಮುನಾ ಅವರೇ. ಓಕೆ, ನೀವು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಮತ್ತೊಂದ್ಸಲ ನಿಧಾನಕ್ಕೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್. ಓಕೆ, 74, 72. ಓಕೆ ರೆಡ್ಡಿ ಅವ್ರು 72 ಹೇಳಿದಿರಿ, ನೋಡ್ರಿ ರೆಡ್ಡಿ ಅವ್ರು, ನಾನು ನಿಮ್ಗೆ ಇನ್ನೊಂದ್ಸರಿ ಅರ್ಥ ಮಾಡಿಸ್ತೀನಿ. ಎರಡ್ ಡಿಜಿಟ್ ಬಿಡ್ಬೇಕಾಯ್ತ್ರಿ, ಇಲ್ಲ ಇಲ್ಲ 54 ಇದೆಲ್ಲ, 54 ಯಾವ್ದ್ರ ಒಳಗ್ ಬರುತ್ತೆ ನೋಡಿ, 36. ಓಕೆ ಇಲ್ಲ, ಈ 49 ಮರ 64 ಒಳಗ್ ಬರುತ್ತೆ. ಸೊ ಇದನ್ನ 7 ತಗೋಬೇಕಾಯ್ತಾ, ಇದು 7 ಬಂತು. ಇನ್ನ 6 ಬರ್ಬೇಕಂತಂದ್ರೆ ಕೊನೆಗೆ ಇಲ್ಲ 6 ಇದೆ, 6 ಅಂತಂದ್ರೆ 4, ಇಲ್ಲ 6 ಇದೆ ಅಂದ್ರೆ 6, 4 ಮತ್ತೆ 6 ಒಳಗೆ ಯಾವ್ದಾದ್ರು ಬರ್ಬೇಕು, ಇಲ್ಲಿ ನೀವು 2 ತಗೋಬಾರ್ದು ಆಯ್ತ್ರಿ. ಸೊ ಈ 4 ಮತ್ತೆ 6 ಅಂದ್ರೆ 7 ನೆಕ್ಸ್ಟ್ ನಂಬರ್ 8, 7 8 56. ಬಟ್ ಈ 54 ಏನಿದೆಲ್ಲ, ಇದು ಇದು 56 ಕಡಿಮೆ ಇರೋದಕ್ಕೆ ಈ 4 ನಾನು ಇಲ್ಲಿ ತಗೋತೀನಿ. ಸೊ ಹಾಗಾದ್ರೆ ಇದು 74. ಓಕೆ ಸರಿ, ವೆರಿ ಗುಡ್. ಓಕೆ ನೆಕ್ಸ್ಟ್ ನಂಬರ್, ಲಾಸ್ಟ್ ಡಿಜಿಟ್ ಇಗ್ನೋರ್ ಮಾಡಿ, 67 ಇದೆ, 67 ಯಾವ್ದ್ರೊಳಗ್ ಬರುತ್ತೆ? 67, 64 ಮತ್ತೆ 81 ಒಳಗ್ ಬರುತ್ತೆ. ಹಾಗಾದ್ರೆ ನಾನು ಇಲ್ಲಿ 8 ತಗೋತೀನಿ ಆಯ್ತಾ, ಫಸ್ಟ್ ಡಿಜಿಟ್ 8. ಇನ್ನ 4 ಇದೆ ಅಂತಂದ್ರೆ, 4 ಇದೆ ಅಂತಂದ್ರೆ ಇದು 2 ಬರ್ಬೋದು, 4 ಇದೆ ಅಂತಂದ್ರೆ 4 ಇದೆ ಅಂದ್ರೆ 8 ಬರ್ಬೋದು. ಓಕೆ, ಸೊ ಹಾಗಾದ್ರೆ 2 ಆರ್ 8. ಸೊ ಹಾಗಾದ್ರೆ 8 ನೆಕ್ಸ್ಟ್ ನಂಬರ್ ಎಷ್ಟು? 9. 8 9 72 ಅಲ್ಲ, ಸೊ ಹಾಗಾದ್ರೆ 67 72 ಗಿಂತ ಲೆಸ್ ಇರೋದಕ್ಕೆ ನಾನು ಈ 2 ತಗೋತೀನಿ. ಸೊ ಹಾಗಾದ್ರೆ ಇದು 82. ಓಕೆ ವೆರಿ ಗುಡ್. ನೆಕ್ಸ್ಟ್ ನಂಬರ್, ಓಕೆ 88 ಆಗೋದಿಲ್ಲ ಮಂಜುನಾಥ್ ಅವ್ರೆ, ಇದು 82 ಆಗುತ್ತೆ. ಓಕೆ ಡೌಟ್ ಇದ್ರೆ ನೀವು ಮತ್ತೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ. 86 ಅಂತ ಹೇಳಿದ್ದಾರೆ ಇರಮ್ಮವರು. ಓಕೆ ಪೂರ್ಣಿಮಾ 86, ಪ್ರಸಾದ್ 88, ಸುಪ್ರೀತಾ 86, ನಾಗರಾಜ್ 88 ಆಗುತ್ತೆ ಸರ್, 86 86 86, ಮೇಘ್ನಾ, ಅವ್ವಿ, ಚಂದನ್, ಸರೋಜಿನಿ, ಮೇಘ್ನಾ, ಯಶೋಧ, ಪ್ರಸಾದ್. ಓಕೆ ಸರಿ, ಓಕೆ ಇದು ನಂಬರ್ ಬಿಟ್ಬಿಟ್ಟು ಈ 73 ತಗೊಳ್ಳಿ, 73 ಯಾವ್ದು ನಡೆದಿದೆ, 64 ಮತ್ತೆ 81 ನಡೆದಿದೆ. ಸೊ ಇದು ಇಟ್ ವಿಲ್ ಬಿ 8. ಓಕೆ ಸೊ 6, ಸೊ ಲಾಸ್ಟ್ ಡಿಜಿಟ್ ವಿಲ್ ಬಿ 4 ಆರ್ 6. ಓಕೆ ಕನ್ಫರ್ಮ್ ಆಗಿ ಇಟ್ ಶುಡ್ ಬಿ 4 ಆರ್ 6 ಅಂತ ಬೇಕಾದ್ರೆ 8 ನೆಕ್ಸ್ಟ್ ನಂಬರ್, 9. 8 9 72. ಬಟ್ ಈ 73 ಇದೆ ಅಲ್ಲ, ಇದು ಇದು 72 ಗಿಂತ ದೊಡ್ಡದಿದೆ. ಸೊ ಅದಕ್ಕೆ ನಾನು ಈ ದೊಡ್ಡ ನಂಬರ್ ತಗೋತೀನಿ. ಹಾಗಾದ್ರೆ ಇದೇನ್ ಬಂತು? 86 ಆಗುತ್ತೆ. ಓಕೆ ಆನ್ಸರ್ 86. ಓಕೆ ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ನಂಬರ್ ಇಗ್ನೋರ್ ಮಾಡಿ 2 ಡಿಜಿಟ್. ಸೊ ಇದು 82. 82 ಅಂತಂದ್ರೆ ಯಾವ್ದ್ರ ನಡು ಬರುತ್ತೆ? 81 ಮತ್ತೆ 100 ನಡು ಬರುತ್ತೆ, ಇದು 9 ಬರುತ್ತೆ. ಸೊ ಇಲ್ಲಿ 1 ಆರ್ 9 ಬರಬೇಕು. 9 ನೆಕ್ಸ್ಟ್ ನಂಬರ್, 10. ಸೊ 90. ಬಟ್ ಇಲ್ಲಿ 82 ಇರೋದು, ಇದು 90 ಗಿಂತ ಕಡಿಮೆ ಇದೆ. ಸೊ ಹಾಗಾದ್ರೆ ಇದನ್ನ ತಗೋಬೇಕು. ಸೊ ಏನಾಯ್ತು? 1 ಆಯ್ತು. ಆನ್ಸರ್ 91. ಓಕೆ ವೆರಿ ಗುಡ್. ಸೊ ಹಾಗಾದ್ರೆ ಹೈಯರ್ ನಂಬರ್ ತಗೋತಾ ಹೋಗೋಣ ಫಾಸ್ಟ್ ಆಗಿ. ಇದನ್ನ ಇಗ್ನೋರ್ ಮಾಡಿ. ಓಕೆ ಇಗ್ನೋರ್ ಮಾಡಿ. 94 ಯಾವ್ದ್ರೊಳಗ್ ಬರುತ್ತೆ? 94 ಯಾವ್ದ್ರೊಳಗ್ ಬರುತ್ತೆ? 9 ಮತ್ತೆ 10 ಒಳಗ್ ಬರುತ್ತಲ್ಲ. ಸೊ ಹಾಗಾದ್ರೆ 9. ಓಕೆ ಇಲ್ಲಿ 9 ಬಂದಿದೆ ಅಂದ್ರೆ 3 ಆರ್ 7. ಓಕೆ 9 ನೆಕ್ಸ್ಟ್ ನಂಬರ್, 10, 90 ಬಂತು. ಹಾಗೆ 94 ದೊಡ್ಡದಿದೆ, ದೊಡ್ಡ ನಂಬರ್ ತಗೊಳ್ಳಿ. ಸೊ ಇದು 97. ಓಕೆ ವೆರಿ ಗುಡ್, ವೆರಿ ಗುಡ್. ಓಕೆ ಸೊ ಸ್ವಲ್ಪ ಹೈಯರ್ ನಂಬರ್ ತಗೋತಾ ಹೋಗೋಣ. ಇದನ್ನ ಆನ್ಸರ್ ಮಾಡಿ ಫ್ರೆಂಡ್ಸ್.
ಓಕೆ, ಪೂರ್ಣಿಮಾ ಅವರು 107 ಅಂತ ಹೇಳಿದ್ದಾರೆ. ಸುಪ್ರೀತಾ 107, ಸೌಮ್ಯ 107, ಪ್ರಸಾದ್ 107. ಸರಿ, ಓಕೆ, ಏನ್ ಮಾಡೋದು, ಇಲ್ಲಿ 2 ಪ್ಲೇಸ್ ಕೊಡಿ. ಸರಿನಾ? ಓಕೆ ಓಕೆ, ಸರಿ. ಈಗ ಇದು 2 ಡಿಜಿಟ್ ಬಿಡ್ಬೇಕಂತ ಹೇಳಿದ್ದೆ. ಓಕೆ, ಲಾಸ್ಟ್ 2 ಡಿಜಿಟ್ ಮಾತ್ರ ಬಿಡಬೇಕು. ಓಕೆ, ಈಗ 114 ಇದೆ. 114 ಅಂತಂದ್ರೆ 100 ನೋಡಿ, 100 ನೆಕ್ಸ್ಟ್ ಏನ್ ಬರುತ್ತೆ, 121 ಬರುತ್ತೆ. ಇದು 114 ಏನಿದೆ, 100 ಮತ್ತೆ ನಡುವಿದೆ, ಮಿನಿಮಮ್ ವ್ಯಾಲ್ಯೂ 10. ಇಲ್ಲಿ 9 ಬಂದಿದೆ ಅಂದ್ರೆ 3 or 7 ಬರಬೇಕು. ಓಕೆ, 10 ನೆಕ್ಸ್ಟ್ ನಂಬರ್ ಏನು, 11. ಆಗ 10 × 11 110 ಆಗುತ್ತೆ. ಬಟ್ ಇಲ್ಲಿ ನೋಡಿ, ಈ 114 ಏನಿದೆಲ್ಲ 110 ಗಿಂತ ದೊಡ್ಡದಿದೆ, ಅದಕ್ಕೆ ನಾನು ಈ 7 ತಗೋತೀನಿ. ಸೊ ಆನ್ಸರ್ ಏನು, 107. ಓಕೆ, ನೆಕ್ಸ್ಟ್ ನಂಬರ್ ಇದನ್ನಷ್ಟೇ ಇಗ್ನೋರ್ ಮಾಡಬೇಕು, ಈ ನಂಬರ್ ಚೆಕ್ ಮಾಡಬೇಕು. 121 ಗಿಂತ ಕಡಿಮೆ ಇದೆ ಅಂತಂದ್ರೆ ಇದು 10 ಬರುತ್ತೆ. ಸರಿನಾ? ಇದು 1 or 9 ಬರುತ್ತೆ. 1 or 9 ಬಂದಿದೆ ಅಂದ್ರೆ 10 ನೆಕ್ಸ್ಟ್ ನಂಬರ್ 11, 110 ಆಯ್ತು. ಈ 118 ದೊಡ್ಡದಿರೋ ಕಾರಣಕ್ಕೆ ನಾನು 9 ತಗೋಬೇಕು. ಸೊ ಆನ್ಸರ್ 109. ಓಕೆ ಸರಿ, ಓಕೆ ವೆರಿ ಗುಡ್. ಓಕೆ, ಹಾಗಾದ್ರೆ ಇನ್ನೆರಡು ಮೂರು ಕ್ವಶನ್ ಸಾಲ್ವ್ ಮಾಡಿ ಈಗಿನ ಕ್ಲಾಸ್ ಇದು ಕಂಪ್ಲೀಟ್ ಮಾಡೋಣ. ಮತ್ತೆ ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ. ಸೊ ಮತ್ತೆ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದನ್ನ ಹೇಳಿ ಫ್ರೆಂಡ್ಸ್, 125. ಓಕೆ, ರೆಡ್ಡಿ ಅವರು 112 ಅಂತ ಹೇಳಿದಿರಿ. ಓಕೆ, ಇಲ್ಲಿ ನೋಡಿ, 125 ಅಂತಂದ್ರೆ 11 square 121 ಆಗುತ್ತೆ. ಓಕೆ, ಇದು ಹಾಗಾದ್ರೆ 11 ಆಗುತ್ತೆ. ಓಕೆ, 11 ಆಗುತ್ತೆ, ಯಾಕಂದ್ರೆ ನೋಡಿ, 10 square 100, 11 square is 121, this 12 square is 144. ಓಕೆ, ಸೊ ಹಾಗಾದ್ರೆ ಇಲ್ಲಿ 4 ಬಂದಂದ್ರೆ 2 or 8 ಬರಬೇಕು. ಸರಿ, 11 ನೆಕ್ಸ್ಟ್ ನಂಬರ್ 12. ಹಾಗೆ 11 ಟ್ರಿಕ್ ಗೊತ್ತಿದೆ, 1, 2, 1 plus 1, 1 plus 2, 3, ನೆಕ್ಸ್ಟ್ 2, 132. ಬಟ್ ಇದು ಲೆಸ್ ಇದೆ ಅಲ್ಲ ರೀ, ಲೆಸ್ ಇದೆ ಅಂತಂದ್ರೆ ನಾ 2 ತಗೋಬೇಕು. ಓಕೆ, ಸೊ ಆನ್ಸರ್ ಇದು 112. ನೆಕ್ಸ್ಟ್ ನಂಬರ್ 56 ಇಗ್ನೋರ್ ಮಾಡಿ. ನಾಗಮಣಿ 112, ಥ್ಯಾಂಕ್ ಯು ಸೋ ಮಚ್. 116, ರೆಡ್ಡಿ ಅವರು 116 ಅಂತ ಹೇಳ್ತಾರೆ. 116, ಓಕೆ. ಸೊ ಹಾಗಾದ್ರೆ ಈ 134 ಯಾವ್ದ್ರ ಒಳಗಿದೆ, 11 square 121, 12 square 144 ಒಳಗಿದೆ. ಸೊ 11 ತಗೋಬೇಕು. ಓಕೆ ಓಕೆ, ಸೊ ಇಲ್ಲಿ 4 or 6 ಬರಬೇಕು. ಹಾಗಾದ್ರೆ 11 ನೆಕ್ಸ್ಟ್ ನಂಬರ್ 12 ಅಂದ್ರೆ 132. ಬಟ್ ಈ 134 ಏನಿದೆಲ್ಲ 132 ಗಿಂತ ದೊಡ್ಡದಿದೆ, ಹಾಗಾದ್ರೆ ನಾನು 6 ತಗೋಬೇಕು ಈಗ. ಓಕೆ, ನಾವು 6 ತಗೋಬೇಕು ಅಂದ್ರೆ 116 ಬರುತ್ತೆ. ಓಕೆ ವೆರಿ ಗುಡ್. ಸೊ ನೆಕ್ಸ್ಟ್ ಇದನ್ನ ಹೇಳಿ, ಓಕೆ ಥ್ಯಾಂಕ್ ಯು ಸೋ ಮಚ್ ಟುಡೇ. ಓಕೆ ಓಕೆ, 2 digit ಇಗ್ನೋರ್ ಮಾಡಿ. 156. ಓಕೆ, 156 ಯಾವ್ದ್ರೊಳಗ್ ಬರುತ್ತೆ, 12 square 144, 13 square 169. ಸೊ ಹಾಗಾದ್ರೆ ಇದು 12 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 5 ಬರ್ಬೇಕಲ್ಲ, 5 ಬರುತ್ತೆ. ಓಕೆ, 5 ಅಂದ್ರೆ 5 125. ಓಕೆ, ಇದನ್ನ ಹೇಳಿ, ಇಗ್ನೋರ್ ಮಾಡಿ. 161 ಅಂತಂದ್ರೆ 112 square 13 square 169 ನಡುವೆ 12 ಬರುತ್ತೆ. ಇದು 3 or 7 ಬರುತ್ತೆ. ವೆರಿ ಗುಡ್, 3 or 7. ಯಾರು ಲೇಟ್ ಆಗಿ ಬಂದಿದ್ದೀರಲ್ಲ, ನೀವು ನನ್ ಮತ್ತೆ ರೆಕಾರ್ಡೆಡ್ ವಿಡಿಯೋನ ಚೆಕ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರೂ ನೋಡಿ ತುಂಬಾ ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಲಾಜಿಕ್ ಅರ್ಥ ಆಗಿದೆ. ಓಕೆ, 12 ನೆಕ್ಸ್ಟ್ ನಂಬರ್ 13. ಓಕೆ, 12 10 120, 12 3 36, 156 ಆಯ್ತು. ಓಕೆ, ಸೊ 3 or 7. ಓಕೆ, ಚೆಕ್ ಮಾಡಿ, ಈ 161 ದೊಡ್ಡದಿದೆಲ್ಲ, ಸೊ ನಾನು 7 ತಗೋಬೇಕು. ಓಕೆ, ಸೊ 127.
ಓಕೆ, ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದಿರಿ ಫ್ರೆಂಡ್ಸ್. ಓಕೆ ಸರಿ ಫ್ರೆಂಡ್ಸ್, ಹೇಗೆ ಅನಿಸ್ತು ಇವತ್ತಿನ ಕ್ಲಾಸ್? ಆಕ್ಚುಲಿ ಫ್ಯಾಂಟಾಸ್ಟಿಕ್ ಕ್ಲಾಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೌಮ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್, ಸೂಪರ್ ಕ್ಲಾಸ್ ಸರ್, ವೆರಿ ಥ್ಯಾಂಕ್ ಯು. ಸೊ ನಿಮ್ಮ ರಿವ್ಯೂ ಕಮೆಂಟ್ ಇರಲಿ, ಯಾಕಂದ್ರೆ ಒಳ್ಳೊಳ್ಳೆ ರೇಟಿಂಗ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು, ನನ್ಗೆ ಇನ್ನೂ ಫ್ರೀ ಕ್ಲಾಸಸ್ ಮಾಡಬೇಕು ಅಂತ ಅನಿಸ್ತದೆ. ಫಸ್ಟ್ ಕ್ಲಾಸ್ ಬೆಸ್ಟ್ ಸರ್ ರೆಡ್ಡಿ ಅವರು. ಓಕೆ, ಯಾರ್ಯಾರು ಫಸ್ಟ್ ಕ್ಲಾಸ್ ಇದೆ ಅಂತ ಹೇಳಿ ಇವತ್ತು. ಎಕ್ಸಲೆಂಟ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಧನ್ಯ ಅವರೇ. ಓಕೆ ಯಮುನಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನಾಗರಾಜ್, ಥ್ಯಾಂಕ್ ಯು. ಸೂಪರ್ ಸರ್, ವಿ ಕ್ಯಾನ್ ಸಾಲ್ವ್ ವಿತ್ ಇನ್ 5 ಸೆಕೆಂಡ್, ಯೂಸ್ಫುಲ್ ಸರ್. ಥ್ಯಾಂಕ್ ಯು ಪ್ರಸಾದ್. ಓಕೆ ಸುಪ್ರಿತಾ ಸುಪ್ಪಿ ಅವರು, ಸೂಪರ್ ಸರ್, ವೆರಿ ಗುಡ್, ನೈಸ್ ಕ್ಲಾಸಸ್ ಯು ಹ್ಯಾವ್ ಕಂಡಕ್ಟೆಡ್ ಸರ್. ಅವಿ ಅವರು, ಥ್ಯಾಂಕ್ ಯು ಅವಿ ಅವರೇ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಓಕೆ, ನೀವು ಹೋಗಿ ಬೇಗ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಆಕ್ಚುಲಿ ನಂಬರ್ ಸೀರೀಸ್ ನ ನಾನು ನಂಬರ್ ಸೀರೀಸ್ ಬಗ್ಗೆ ಹೇಳ್ತೀನಿ ಇವಾಗ. ನಂಬರ್ ಸೀರೀಸ್ ನ ಫಾಸ್ಟ್ ಆಗಿ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಓಕೆ 9 to 10:30 ವರೆಗೂ ನಾನು ತಗೋತೀನಿ. ಓಕೆ, ಸೊ ನಿಮ್ಗೇನಾದ್ರೂ ನನ್ನ ಈ ಕ್ಲಾಸ್ ಇಷ್ಟ ಆದ್ರೆ ದಯವಿಟ್ಟು ರೇಟ್ ಕೊಡಿ, ರಿವ್ಯೂ ಮಾಡಿ ಫ್ರೆಂಡ್ಸ್. ಸಾರಿ, ಓಕೆ, ರೇಟ್ ರಿವ್ಯೂ ಮತ್ತೆ ಫಾಲೋ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ. ಆಕ್ಚುಲಿ ಫಾಲೋ ಮಾಡಿದ್ರೆ ನಿಮ್ಗೆ ನಂದು ಈ ಹಳೆ ವಿಡಿಯೋಸ್ ಎಲ್ಲ ಏನೇನು ಇದಾವಲ್ಲ ಫ್ರೀ ಅವೆಲ್ಲ ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಓಕೆ, ನಿಮ್ಗೆ ಏನಾದ್ರೂ ನನ್ನ ಕ್ಲಾಸಸ್ ಏನಾದ್ರು KPSC ಕ್ಲಾಸಸ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಸೊ ಎಲ್ಲದು ಕನ್ನಡ ಮೀಡಿಯಂ ದಲ್ಲಿ ಹೆಲ್ಪ್ ಆಗ್ಬೇಕು ಅಂತಂದ್ರೆ SK10 ರೆಫರಲ್ ಕೋಡ್ ಯೂಸ್ ಮಾಡಿ. ಸೊ ನಿಮ್ಗೆ 10% ಆಫ್ ಸಿಗುತ್ತೆ. ಓಕೆ, ಸೊ ನೀವೇನಾದ್ರೂ ನನ್ನ ಜೊತೆ ಜಾಯ್ನ್ ಆಗ್ಬೇಕಂದ್ರೆ ಟೆಲಿಗ್ರಾಮ್ ಅಲ್ಲಿ ಈಶ್ವರ್ ಗಿರಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್, ಈಶ್ವರ್ ಗಿರಿ ಅಂತ ಇರುತ್ತೆ. ಸೊ ಅಲ್ಲಿ ನಾನು ನಿಮ್ಗೆ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಮತ್ತೆ ಎಕ್ಸಾಮ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬೈ ಫ್ರೆಂಡ್ಸ್.